ಆಯ್ತು ಮಾರ, ಬೆಳಗ್ಗೆ ನೋಡೋಣ. ಬಹಳ ಕತ್ಲಾಗಿದೆ, ಅಷ್ಟು ದೂರ ಜೊತೆಗೆ ಬರಲ ಬಿಡಿ. ಬೇಡ ಬಿಡು, ನಾನೇ ಹೋಗ್ತೀನಿ. ನೀನು ಹೋಗಿ ಮಾರ, ಪರವಾಗಿಲ್ಲ, ದಿವಸ ಓಡಾಡಿ ಅಭ್ಯಾಸ ಆಗಿರೋದಾರಿಲ್ವಾ? ಆಯ್ತು ಹೊಡಿ. ಕಾರಣ ನೀರು ಕಾಯಿಸಿಟ್ಟಿದ್ದೇನಪ್ಪ? ಆಗ್ಲೇ ಕಾಯಿಸಿಟ್ಟಿದ್ದೀನಿ ಸರ್. ಪೋಸ್ಟ್ ಏನಾದ್ರು ಬಂದಿತ್ತಾ? ಇಲ್ಲ ಸರ್. ಇಲ್ವಾ? ಏನ್ ಸರ್, ನಿಮ್ಗಿನ್ನೂ ನಿದ್ದೆ ಬರ್ಲಿಲ್ವಾ? ಇಲ್ಲ ನಾರಾಯಣ, ಪರೀಕ್ಷೆ ಹತ್ರ ಬಂತು, ಓದ್ಕೋಬೇಕಲ್ಲ. ಪರೀಕ್ಷೆಗ? ಹಾಂ, ಓದ್ಕೊಡಿ. ಯಾಕೆ ಸರ್, ಊಟ ಮಾಡ್ಲಿಲ್ವಾ? ಯಾಕೋ ಮನಸ್ಸೇ ಇಲ್ಲ ನಾರಾಯಣ ಇವತ್ತು. ಯಾಕೆ, ಹುಷಾರಿಲ್ವಾ? ಅಂಥದ್ದೇನಿಲ್ಲ. ಹಾಂ, ತಗೊಂಡು. ತುಂಬಾ ಕಾಸ್ಟ್ಲಿ ಏನ್ ಬೇಕಿತ್ತು? ಒಂದು ರೂಮ್ ಬೇಕಾಗಿತ್ತಲ್ಲಯ್ಯ. ಇಲ್ಲ ಸರ್, ರೂಮ್ ಖಾಲಿ ಇಲ್ಲ. ಖಾಲಿ ಇಲ್ಲ ಅಂದ್ರೆ ಏನೇ ಅರ್ಥ?
ಖಾಲಿ ಇಲ್ಲ ಅಂದ್ರೆ ಎಲ್ಲ ರೂಮು ಭರ್ತಿ ಆಗಿದೆ ಅಂತ ಅರ್ಥ ಸರ್. ಅವೆಲ್ಲ ನಂಗೆ ಗೊತ್ತಿಲ್ಲ ಯಾ, ನಂಗೊಂದು ರೂಮ್ ಬೇಕೇ ಬೇಕು. ಇಲ್ಲ ಸರ್, ಸಾಧ್ಯ ಇಲ್ಲ. ನಮ್ಮಲ್ಲಿ ಇರೋದೇ ಮೂರು ರೂಮ್, ಮೂರು ಭರ್ತಿ ಆಗಿದೆ. ಏನು ಏನು ಹೇಳ್ತಿದ್ದೆ ನೀನು? ಡೋಂಟ್ ವರಿ ಡಿಯರ್, ಅವನ ಹತ್ರ ನಾ ಮಾತಾಡ್ತೇನೆ, ಸುಮ್ಮನಿರು. ಅಲ್ಲಯ್ಯ, ಕತ್ತಲಲ್ಲಿ ಹೇಗಯ್ಯ ವಾಪಸ್ ಹೋಗೋದು, ನೀನೇ ಹೇಳು. ಇಲ್ಲ ಸರ್, ಅರ್ಧರಾತ್ರಿ ನಮ್ಮ ಆಫೀಸರ್ ಬಂದ್ರೆ ನನಗ್ ತೊಂದರೆ ಆಗುತ್ತೆ ಅಷ್ಟೇ. ಅವನೇನ್ ಬೇಡ್ಕೊಳ್ಳೋದು, ಒಳ್ಳೆ ಕಟ್ಕನ್ ತರ ಆಡ್ತಾನೆ. ಅವ್ನ್ ರೂಮ್ ಕೊಡದೆ ಹೋದ್ರೆ ಅಷ್ಟೇ ಹೋಯ್ತು. ನಂಗಂತೂ ಸುಸ್ತಾಗಿದೆ, ಕಾರೆಲ್ಲ ಮಲ್ಕೊಂಬಿಡೋಣ ಬಾ. ಕಾರ್ನಲ್ಲಿ ಬೇಕಾದ್ರೆ ಮಲ್ಕೊಳ್ಳಿ ಸರ್, ನನಗೇನಂತೆ. ಆದ್ರೆ ಕಾರ್ನ ಮಾತ್ರ ದಯವಿಟ್ಟು ನಿಲ್ಲಿಸ್ಬೇಡಿ. ಏನೇ ನಿನ್ ಕಿರಿಕಿರಿ, ರೂಮ್ ಇಲ್ಲ ಅಂತ ಹೇಳ್ದೆ, ಈಗ ಹೇಳ್ತಿದ್ದೆ ಕಾರ್ ನಿಲ್ಲಿಸ್ಬೇಡಿ ಅಂತ. ನಾನೇನ್ ರಸ್ತಲ್ಲಿ ಹೋಗಿ ಮಲಗೋದೇನು? ಏನ್ ತೊಂದ್ರೆ ಇವ್ರಿಗೆ? ಕಾಡೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ, ವಾಪಸ್ ಹೋಗೋಣ ಅಂದ್ರೆ ಕತ್ಲಾಗಿ ಬಿಟ್ಟಿದ್ದೆ ನೋಡಿ. ಅದು ಅಲ್ದೆ ಇಲ್ಲೇ ಎಲ್ಲೋ ಒಂದು ಒಂಟಿ ಸಲಗ ತಿರುಗಾಡ್ತಾ ಇದೆ ಅಂತ ಸುದ್ದಿ. ವಾಪಸ್ ಹೋಗೋದ್ರ ಬಗ್ಗೆ ಯೋಚಿಸ್ಲಿಕ್ಕೂ ಸಾಧ್ಯವಿಲ್ಲ ನೋಡಿ. ನೀವಾದ್ರೂ ಅವನಿಗೊಂದ್ ಮಾತು ಹೇಳಿ, ಅವನು ಒಪ್ಪೋ ಹಾಗೆ ಕಾಣೆ. ನನ್ಗೆ ಆವಾಗ್ಲೇ ನಿದ್ದೆ ಬರ್ತಾ ಇದೆ, ಮಲ್ಕೊಂಡ್ರೆ ಸಾಕು ಅನಿಸ್ತಿದೆ. ಕರಣ, ಇವ್ರು ನನ್ನ ರೂಮ್ನಲ್ಲೇ ಮಲಗಲಿ ಬಿಡು, ನನ್ನ ಡೈನಿಂಗ್ ಹಾಲ್ನಲ್ಲೂ ಇನ್ನೆಲ್ಲಾರು ಮಲಗ್ತೀನಿ. ಅಯ್ಯೋ ವೆರಿ ನೈಸ್, ಥ್ಯಾಂಕ್ ಯು. ನಾವು ನಾಳೆ ಬೆಳಿಗ್ಗೆ ಬೇಗ ಹೊರಟೋಗ್ತೀವಿ, ನಿಮಗೆ ತೊಂದರೆ ಕೊಡೋದಿಲ್ಲ. ಪರವಾಗಿಲ್ಲ. ಐ ಆಮ್ ಪೌಲ್. ಹಲೋ, ಹೌಡಿದು? ಇವ್ರು ಸ್ಮಿತ. ಹಲೋ ಹಲೋ, ಬನ್ನಿ ಜಸ್ಟ್ ಅ ಮೂಮೆಂಟ್. ಹೋಗೋ ಸ್ಮಿತ, ಮೇ ಹೆಲ್ಪ್ ಯು? ಪ್ಲೀಸ್ ಡೋಂಟ್ ಬಾದರ್, ಬನ್ನಿ. ಗೌರಿ ಒಂದು ಮಾತು ಕೇಳು. ಕೇಳೋದು ಬೇಡ, ಕೇಳೋದು ಬೇಡ. ನಾನು ಕಾಡಕ್ಕೆ ಹೋಗಿ ಹೋಗ್ತೀನಿ. ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ಹಾಕಿ ಹಾಕ್ತಿರ್ತೀಯ? ನೋಡಿದ್ರೆ ನೋಡ್ಕೊಳ್ಳಿ ಬಿಡಿ, ನನಗೇನಂತೆ. ಸ್ವಲ್ಪ ಇರು, ಬೀಗ ಹಾಕೊಂಡು ಬರ್ತೀನಿ. ಗೌರಿ, ನಾವು ಬಂದಿರೋದು ಹನಿಮೂನ್ಗಲ್ವಾ? ಸುಮ್ಮನೆ ಗಿಡ ಮರ ನೋಡ್ಕೊಂಡು ಕಾಲ ಕಳೆಯೋದ್ರಲ್ಲಿ ಏನ್ ಅರ್ಥ ಇದೆ ಹೇಳು? ನಿಮ್ ಹನಿಮೂನ್ ಮನೆ ಹಾಳಾಯ್ತು. ಹನಿಮೂನ್ ಅಂತೆ, ಹನಿಮೂನ್ ಯಾರಿಗೆ ಬೇಕಾಗಿದೆ ಹನಿಮೂನ್? ನೋಡ್ ಗೌರಿ, ಅದು ಅಲ್ಲದೆ ಈ ಕಾಡಿನಲ್ಲಿ ಕಾಡ್ ಪ್ರಾಣಿಗಳು ಕಾಟ ಇದೆಯಂತೆ. ಗೌರಿ, ಯಾಕೆ ಕಳ್ತಿದ್ಯ? ಅಳಕ್ಕೇನಾಯ್ತು? ಯಾಕೆ ಕಳ್ತಿದ್ದಿ? ನಾನ್ ಜಿಂಕೆ ನೋಡೋಣ ಅಂತ ಬಂದೆ. ಅಷ್ಟೇ ತಾನೇ? ನೋಡು, ಜಿಂಕೆ ನಾ ತೋರಿಸ್ತೀನಿ. ನೋಡ್ಕವ್ರಿ, ಅಳಬಾರ್ದು. ನೋಡ್ಕವ್ರಿ, ಮೊದ್ಲು ರೂಮ್ಗೆ ಹೋಗೋಣ, ಆಮೇಲೆ ಏನ್ ಮಾಡೋಣ, ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡೋಣಿ. ಏನ್ ಮರ? ರಾತ್ರಿ ಕರಿನ್ ಗುಡ್ ತುಳ್ದಾಕಿದ್ದಲ್ದೆ ಅವನ್ನು ತುಳ್ದಾಕ್ಬಿಟ್ಟೈತೆ. ರಾತ್ರಿ ಇಡೀ ನಿದ್ದೇನೆ ಇಲ್ಲ ಹೊಡಿಯ, ಕಣ್ಣು ಕಣ್ಣಚ್ಚಿ ಕಾವಲ್ ಕೂತಿದ್ದಾಯ್ತು. ನೋಡ್ದ್ಯಾ, ನೀವ್ ನಾನ್ ಮೊದ್ಲೇ ಹೇಳಿಲ್ವಾ, ಈ ಒಂಟಿ ಸ್ವಲ್ಗ ಯಾವತ್ತು ಸಾಕು? ಯಾವಾಗ್ಲೂ ಹೀಗೆ, ಸಲ್ಗನಾದ್ರೂ ಇರ್ಲಿ, ಹುಲಿನಾದ್ರೂ ಇರ್ಲಿ, ನಾನಂತೂ ಹೋಗೇ ಹೋಗ್ತೀನಿ. ಹೋಗುವ ಹೊಡ್ಯ. ಏನು ನೀವು ಕಾಡ್ ಕಡೆ ಹೊರಟ್ರ? ಹೌದು, ಕಾಡ್ನ ಸ್ವಲ್ಪ ಕೆಲಸ ಇತ್ತು. ಪೌಲ್, ಬೇಗ ಹೊರಡು, ನಾವು ಹೋಗೋಣ. ಹೋಗೋಣ ಹೋಗೋಣ, ಯಾಕೆ ಆತರ ಪಡ್ತಾ ಇದೀಯಾ? ಚಳಿ ಬೇರೆ, ಮಧ್ಯಾಹ್ನ ಬೆಚ್ಚಗೆ ಹೋದ್ರಾಯ್ತು. ಸರಿ, ನಿನ್ ನೆಚ್ಕೊಂಡ್ರೆ ಕಾರ್ಡ್ ನೋಡಿದ ಹಾಗೆ. ಸರಿ, ನಾನು ಡ್ರೆಸ್ ಮಾಡ್ಕೊಂಡು ಬರ್ತೀನಿ, ಹೋಗೋಣ. ನಾನು ಬರ್ತೀನಿ ಸರ್, ಹಂಗಾದ್ರೆ ಮಧ್ಯಾಹ್ನ ಸಿಗೋಣ. ಆಲ್ ರೈಟ್, ಬೈ ಬೈ. ಬೈ ಬೈ. ಹಲೋ ರಮೇಶ, ಪಾರ್ಟಿ ಬಾಕಿ ಇದೆಯಲ್ಲ ಯಾ ನಿಂದು? ಪಾರ್ಟಿ ಕೊಡೋ ವಿಚಾರದಲ್ಲಿ ಸುಮ್ಮನೆ ಹೀಗೆಲ್ಲ ಸತಾಯಿಸಬಾರ್ದು ಕಣಯ್ಯ. ಹೌದಾ ರಮೇಶ, ಹೋಗ್ತಲ್ಲದೆ ಒಂದು ಗುಂಡ್ ಪಾರ್ಟಿ ಬಾಕಿ ಇದೆ ಅಲ್ಲೇನ್ರ? ಹೌದು ಹೌದು ಹೌದಾ, ನೀನ್ ದೊಡ್ಡ ದೇವದಾಸು. ಪಾರ್ಟಿಗೆ ದುಡ್ಡಿಲ್ಲ ಅನ್ಬಾರ್ದು ಕಣಯ್ಯ, ಬೇಕಿದ್ರೆ ಹೇಳು, ನಾ ದುಡ್ಡು ಕೊಟ್ಟಿರ್ತೇನೆ. ಮೈಸೂರ್ಗೆ ಹೋದ್ಮೇಲೆ ಬೇಕಾದ್ರೆ ವಾಪಸ್ ಕೊಟ್ರಾಯ್ತು. ಆ ಸರಿ ಮುಗಿಸ್ರಯ್ಯ, ಬೇಗ ಹೋಗೋಣ. Mm-hmm.
ಬಂದಿದೆ. ಇಲ್ಲಿ ಆ ಬೈನಕಲರ್ ಸ್ವಲ್ಪ ಕೊಡು, ನಾನು ನೋಡ್ತೀನಿ. ಇಲ್ಲಿ ಕೊಡು. ಏ ಹೋಗೋಣ ತಡಿ, ಬೆಳಿಗ್ಗೆ ಬೇಗ ಹೊರಡು ಅಂದ್ರೆ ಲೇಟ್ ಮಾಡಿದೆ. ಇಲ್ಲಿಗೆ ಬಂದ್ಬಿಟ್ಟು ಹೋಗೋಣ ಹೋಗೋಣ ಅಂತಿ. ಫೈನ್, ಎಂತ ಬ್ಯೂಟಿಫುಲ್ ಫಾರೆಸ್ಟ್, ಬಿಟ್ಟು ಹೋಗಕ್ ಮನಸ್ಸೇ ಬರಲ್ಲ. ಸರಿ, ಹಾಗೆ ನೆದ್ದಿದ್ದಾನೆ ಮೇಲೆ ನಡ್ಕೊಂಡು ಹೋಗೋಣ ಬಾ. ಬನ್ನಿ ಬನ್ನಿ, ನಿಮ್ಗೆ ರೇರ್ ಸ್ಪೆಕ್ಮನ್ ಎಲ್ಲ ತೋರಿಸ್ತೀನಿ ಬನ್ನಿ. ಹಾಳ ಇದೆ. ಇದ ಈ ಗಿಡ ಇತಗಂತ ಸೆಲೆಕ್ಟಸ್ ಅಂತ ಬಹಳ ಫೇಮಸ್ ಇದು. ಊಟಕ್ ಬೆಳೆಯುತ್ತೆ. ಬನ್ನಿ ಬನ್ನಿ ಬನ್ನಿ, ಇನ್ನೂ ತೋರಿಸ್ತೀನಿ ಬನ್ನಿ ನಿಮ್ಗೆ. ಸಾರಿ, ನಾನು ಆಂಥ್ರೋಪಾಲಜಿ ಹೇಳ್ಬಿಟ್ಟೆ ನಿಮಗೆ. ಬನ್ನಿ, ನಿಮ್ಗೆ ಒಳ್ಳೊಳ್ಳೆ ಪ್ರಾಣಿಗಳನ್ನ ತೋರಿಸ್ತೀನಿ ಬನ್ನಿ. ಹಿಂದೆ ಬರ್ತಿದ್ಯಲ್ಲಪ್ಪ. ಹಲೋ ಮಿಸ್ಟರ್ ಮೋಹನ್, ಏನು ಕಾಡು ಜನರ ಹಾಡುಗಳನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದಾಯ್ತು ಅಂತ ಕಾಣುತ್ತೆ. ಆಯ್ತು ಸರ್, ಆಯ್ತು. ಸಂತೋಷ, ಸಂತೋಷ. ನೀವೆಲ್ಲೆಲ್ಲ ಹೋಗಿದ್ರೆ, ಏನೇನ್ ನೋಡ್ಕೊಂಬಂದ್ರೆ? ಈ ಕಾಡಿನಲ್ಲಿ ನಾವು ನೋಡುವಂತದ್ದು ಏನಪ್ಪ ಇದೆ? ನೀವು ನೋಡು ಮಿಕ್ಸ್ ಇರ್ತಾ, ನಾನು ಏನೋ ನೋಡುವುದು ಎಲ್ಲ ನೀವೇ ನೋಡ್ಬಿಟ್ಟಿದ್ದೀರಾ. ನಿಜವಾಗ್ಲು ಸರ್, ನಿಮ್ಮ ನಿಮ್ ಸ್ಟೂಡೆಂಟ್ ರಿಲೇಶನ್ಶಿಪ್ ನೋಡಿದ್ರೆ ತುಂಬಾ ಅಸೂಯೆ ಆಗುತ್ತೆ. ತುಂಬಾ ಥ್ಯಾಂಕ್ಸ್. ಆದ್ರೆ ನಮ್ಮನ್ ಬಹಳ ಹೊಗಳ್ಬೇಡಿಯಪ್ಪ, ದೃಷ್ಟಿಯಾಗಿ ಹೋಗುತ್ತೆ ನನಗೆ. ಬೆಳಿಗ್ಗೆ ಬಿಟ್ಬಿಡ್ತಾರ? ವಿಚಾರಿಸ್ತೀನಿ, ವಿಚಾರಿಸ್ತೀನಿ ನೋಡಿ. ಈಗಲೇ ಹೇ ಶಾಸ್ತ್ರಿ, ಬೆಳಗ್ಗೆ ರಾಂಕ್ಷ ಮಾಡಿದ್ಯಾ? ದುಡ್ಡು ಕೊಟ್ಬಿಡಪ್ಪ, ಸಾಲ ಹೇಳ್ಬೇಡ. ಸುಮ್ಮನಿರಲ್ಲ, ಇದೆಲ್ಲ ಬರೀ ಮೋಸದಾಟ. ನನ್ನ ಹತ್ರನೇ ದಗಲ್ಬಾಜಿತನ ತೋರಿಸ್ತಿಯಲ್ಲ ನೀನು. ವಾ ಏನ ಯಾಕ್ರಯ್ಯ, ಇಸ್ಪೀಟ್ನಲ್ಲಿ ಸೋತ್ಬಿಟ್ಟು ಸುಮ್ಮನೆ ಕಿತ್ತಾಡ್ತೀರಿ? ಬೇಗನೆ ಊಟ ಮಾಡಿ, ಆಮೇಲೆ ಬೇಕಿದ್ರೆ ಒಂದ್ ಎರಡಾಟ ಆಡೋಣ. ಆಗ್ಬೇಕಾದ್ರೆ ನೀವೆಲ್ಲ ನನಗೆ ದುಡ್ಡು ಕೊಡೋರಂತೆ. ಲೋ ನಾರಾಯಣ, ಬೇಗ ಊಟ ಹಾಕ, ಹೊತ್ತಾಗೋಯ್ತು. ಊಟ ಅಂದ್ರೆ ನಮ್ಗೆ ಇನ್ನೂ ಬಹಳ ಕೆಲಸವಿದೆ ಅಲ್ವೇನ್ರಯ್ಯ? ಬನ್ನಿ ಮಿಸ್ಟರ್ ಪವೆಲ್, ಬನ್ನಿ. ಈಸ್ ಪ್ರೊಫೆಸರ್ ಸಿಂಧೂರ್. ಹಲೋ, ನೈಸ್ ಮೀಟಿಂಗ್ ಯು. ಹಲೋ, ಈ ಟೀಚರ್ಸ್ ಫಿಲಾಸಫಿ ಇನ್ ಮೈಸೂರ್. ಇವರೆಲ್ಲ ಅವ್ರ ಸ್ಟೂಡೆಂಟ್ಸ್. ನೈಸ್ ಮೀಟಿಂಗ್. ಅವರು ಮಿಸ್ಟರ್ ಸುಬ್ಬರಾವ್. ನಮಸ್ಕಾರ. ಅವರು ಮಿಸ್ಟರ್ ಸುಬ್ಬರಾವ್. ಇವರು ಮಿಸ್ಟರ್ ಪವೆಲ್. ಬೆಂಗಳೂರಿನಲ್ಲಿ ನಾರ್ತನ್ ಸ್ಟಾರ್ ಹೋಟೆಲ್ನ ಪ್ರೊಪ್ರೈಟರ್. ಇವರು ಸ್ಮಿತ. ಹಲೋ, ಬನ್ನಿ ಪ್ಲೀಸ್, ಜಾಯಿನ್ ಅಸ್, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ನಾರಾಯಣ, ನಮ್ಮ ಪೋವೆಲ್ ಸಾಹೇಬರು ಹೊಸ್ದಾಗ ಬಂದಿದ್ದಾರಪ್ಪ, ಚೆನ್ನಾಗಿ ವಿಚಾರಿಸ್ಕೋಬೇಕು. ಹಾ ಹಾ ಹಾ, ಸಾಕು ಸಾಕು ಸಾಕು. ನೋಡು, ಅವರು ಬೆಂಗಳೂರಿನಲ್ಲಿ ಹೋಟ್ಲ್ ಇಟ್ಟಿದ್ದಾರೆ. ನೀನೇನಾದರೂ ಸರಿಯಾಗಿ ವಿಚಾರಿಸ್ಕೊಳ್ಳಿಲ್ಲ, ಚಿಕನ್ ಬದಲಾಗಿ ನಿನ್ನೆ ತಿಂದು ಹಾಕ್ಬಿಡ್ತಾರೆ. ಮಿಸ್ಟರ್ ಪವೆಲ್, ನಮ್ಮ ಪ್ರೊಫೆಸರ್ ಸಿಂಧೂರ್ ಹುಡುಗರ ಜೊತೆ ಸೇರಿಬಿಟ್ರೆ ಹುಡುಗರು ಯಾರು ಪ್ರೊಫೆಸರ್ ಯಾರು ಅಂತ ಹೇಳೋದು ಕಷ್ಟ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಹಿಮ್. ಏನು, ರಾತ್ರಿ ಎಲ್ಲ ನಿದ್ದೆ ಇದ್ದಂಗಿಲ್ಲ, ಕಣ್ ತುಂಬಾ ಕೆಂಪಗಾಗಿದೆ, ಅಥವಾ ಹುಷಾರಿಲ್ವೋ? ಹಾಗೇನಿಲ್ಲ. ನೋ ರಮೇಶ, ಹೋದ್ಸತಿ ಈ ಕಾಡು ಬಂದಾಗ ಎಷ್ಟೊಂದು ಪ್ರಾಣಿ ನೋಡಿದ್ವ? ಹೌದು, ಈಗ ಒಂದು ಪ್ರಾಣಿ ಇಲ್ಲ. ಓ, ಈ ಕಾಡಿನಲ್ಲಿ ತುಂಬಾ ವೈಲ್ಡ್ ಅನಿಮಲ್ಸ್ ಇದೆ ಅನ್ನಿ. ಹೌ ಎಕ್ಸೈಟಿಂಗ್. ಪೌಲ್, ನಾನು ನೋಡ್ಬೇಕು. ನೋಡೋಣ ನೋಡೋಣ. ಮಿಸ್ಟರ್ ಮೋಹನ್, ಈ ಕಾಡು ಸ್ವಲ್ಪ ಸುತ್ತಾಡ್ಕೊಂಡು ಬರ್ಬೇಕಲ್ಲ ನಿಮಗೆ ಬಿಡುವಿದ್ದಾಗ. ತಿರ್ಗಾಡೋಣ ಸರ್, ಅದಕ್ಕೇನಂತೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಸೈಕಲ್ ಹಾಗೆ ಹೋಗಿ ಬರೋಣ. ಸರಿ, ನಡೀರಿ, ಹೋಗೋಣ, ಗೊತ್ತಾಗುತ್ತೆ.
ಒಂದು ಎಡ ಆಡ್ಬಿಟ್ಟು ಮಲ್ಕೋಣಂತೆ. ಐ ಎಮ್ ಸಾರಿ ಮಿಸ್ಟರ್ ಪಾವೆಲ್, ಕಂಟಿನ್ಯೂ ಪ್ಲೀಸ್ ಕಂಟಿನ್ಯೂ. ಓ ಕ್ಷಮಿಸಿ, ನಿಮ್ಮನ್ನ ಡಿಸ್ಟರ್ಬ್ ಮಾಡಿಬಿಟ್ಟೆ ಅಂತ ಕಾಣಿಸುತ್ತೆ. ಓ ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ಸ್. ಏನು ಬರಿತಿದ್ದೀರಲ್ಲ, ಕಥೆ ಕಾದಂಬರಿ ಏನಾದರೂ ಬರಿತಿದ್ದೀರೇನು? ಇಲ್ಲ ಇಲ್ಲ, ನಾನು ರಿಸರ್ಚ್ ವರ್ಕ್ನ ಬರವಣಿಗೆ ಅಷ್ಟೇ. ಮತ್ತೆ ಇಲ್ಲೇ ಸುತ್ತಮುತ್ತಲಿರೋ ಕಾಡು ಜನಗಳ ಜೀವನದ ಬಗ್ಗೆ ನಾನು ರಿಸರ್ಚ್ ವರ್ಕ್ ಮಾಡ್ತಾ ಇದ್ದೀನಿ. ಓ ಐ ಸಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರ್ಬೇಕಲ್ಲ ಅವ್ರ ಜೀವನ. ಅವ್ರ ಜೀವನ ಅಷ್ಟೇ ಏಕೆ, ಇಲ್ಲಿನ ಕಾಡೆ ತುಂಬಾ ಇಂಟ್ರೆಸ್ಟಿಂಗು, ಆಗಾಗ್ಗೆ ಹುಲಿ ಆನೆ ಹಾವು ಎಲ್ಲ ಕಾಣ್ತಾನೆ ಇರುತ್ತೆ. ಓ ಹೌ ಎಕ್ಸೈಟಿಂಗ್, ಇದನ್ನೆಲ್ಲ ನೋಡ್ಬೇಕಲ್ಲ. ನನಗೆ ಮೊದ್ಲಿಂದಾನು ವೈಲ್ಡ್ ಲೈಫ್ ಅಂದ್ರೆ ತುಂಬಾ ಇಷ್ಟ. ಈ ಕಾಡು ಇಲ್ಲಿನ ವಾತಾವರಣನೆಲ್ಲ ಫೋಟೋಗ್ರಾಫ್ ಮಾಡಕ್ ಸಾಧ್ಯವಾದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಓ ನೀವು ಫೋಟೋಗ್ರಾಫರ್ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹೌದಾ, ಆದ್ರೆ ಇದುವರೆಗೂ ನಂಗೆ ಫಾರೆಸ್ಟ್ ಫೋಟೋಗ್ರಾಫ್ ಮಾಡೋ ಚಾನ್ಸೇ ಸಿಕ್ಕಿರ್ಲಿಲ್ಲ. ಈಗ ಇಲ್ಲಿಗೆ ಬಂದಿರೋದ್ರಿಂದ ಈ ಅವಕಾಶ ಉಪಯೋಗಿಸ್ಕೋಬೇಕು. ನೀವು ನಂಗೆ ಹೆಲ್ಪ್ ಮಾಡ್ತೀರಾ? ಓಹೋ ಧಾರಾಳವಾಗಿ. ನೀವು ನಮ್ಗೆ ರೂಮ್ ಬಿಟ್ಕೊಟ್ಟಿದ್ದೆ ದೊಡ್ಡ ಉಪಕಾರ, ಅಂಥದ್ರಲ್ಲಿ ಹೊರೆ ಬೇರೆ ಹೊರಿಸ್ತಿದ್ದೀನಿ. ನೀವು ಹಾಗೆಲ್ಲ ಏನು ತಿಳ್ಕೊಬೇಡಿ, ಇಟ್ಸ್ ಮೈ ಪ್ಲೆಷರ್. ನೀವು ಒಂದಲ್ಲ ನಾಲ್ಕು ದಿನ ಬೇಕಾದ್ರೆ ಇದ್ಬಿಟ್ಟು ನಿಮ್ಮ ಕೆಲಸ ಮುಗಿಸ್ಕೊಂಡು ಹೋಗಿ. ಹಾಂ, ನಿಮ್ಮ ಕಾಡನ್ನ ಕಾಡಿನ ಜನರನ್ನ ತೋರಿಸೋ ನೆಪದಲ್ಲಿ ನನ್ನ ರಿಸರ್ಚ್ ವರ್ಕು ಮುಂದುವರಿಯುತ್ತೆ. ಅಷ್ಟು ಮಟ್ಟಿಗೆ ನನ್ನ ಸ್ವಾರ್ಥನೂ ಇದೆ. ಆದ್ರೆ ಕಾಡಿನಲ್ಲಿ ಓಡಾಡುವಾಗ ಹಾವು ಕಡಿದ್ರೆ ಅಥವಾ ಹುಲಿ ಹಿಡಿದ್ರೆ ನಾನ್ ಜವಾಬ್ದಾರನಲ್ಲ. ಪರವಾಗಿಲ್ಲ ಬಿಡಿ, ಅದರಿಂದ ತೊಂದರೆ ಆದ್ರೆ ಇಬ್ರಿಗೂ ಆಗುತ್ತಲ್ಲ. ಮಿತಾ ಬಾಸ ಪರಸ್ತದ ಸಾಯಂಕಾಲ ತೆಗಾಡಬಹುದು. ಓಕೆ ಮೋಹನ್, ಸೀ ಯು ಇನ್ ದಿ ಈವ್ನಿಂಗ್. ನನಗೆ ಮೊದಲಿನಿಂದಲೂ ಬೋಟಿಂಗ್ ಅಂದ್ರೆ ತುಂಬಾ ಇಷ್ಟ. ಇಷ್ಟೆಲ್ಲ ಇಂಟ್ರೆಸ್ಟ್ಗಳ ಮಧ್ಯೆ ಈ ಕಾಡ್ಗೆ ಹೇಗೆ ಬಂದ್ರಿ? ಮೀತಾ ಕಾಡಿನ ಫೋಟೋಗ್ರಾಫ್ಸ್ ತೆಗಿಬೇಕು, ಕಂಪನಿ ಕೊಡು ಬಾ ಅಂದ್ಲು, ಅವಳಿಗೋಸ್ಕರ ಬಿಡು ಮಾಡ್ಕೊಂಬಂದೆ. ತೊಂದರೆ ಆದ್ರೆ ಕೊಡಿ ಸರ್, ನಾನು ರೂಮ್ ಮಾಡ್ತೀನಿ. ಚೇಚೆ ತೊಂದರೆ ಏನ್ ಬಂತು, ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್. ಅಪ್ಪ ಹೆದ್ರಕೊಂಡ್ಬಿಟ್ಟಿದ್ದೆ. ಅಂತೂ ಕುಡಿಯೋಲ್ಲ ಅಂತೀಯ, ಜ್ಯೂಸ್ ಆದರೂ ತಗೋ. ಪರವಾಗಿಲ್ಲ. ನೋ ನೋ ನೋ, ಜ್ಯೂಸ್ ತಗೋ. ನೋಡಿ ಮೋಹನ್, ನಮ್ಮಲ್ಲಿ ಇದೊಂದೇ ಪ್ರಾಬ್ಲಮ್, ಹೊರಗಡೆ ನೋಡಕ್ಕಷ್ಟೇ ಎಲ್ಲರೂ ಮಾಡನ್. ಸಾಕು ಸುಮ್ಮನಿರು. ನಮ್ಮ ಸ್ಮಿತಾ ಟ್ಯಾಲೆಂಟೆಡ್, ನಾನು ಸಾಮಾನ್ಯದವ್ರು ಎನ್ಕರೇಜ್ ಮಾಡೋದಿಲ್ಲ. ಸ್ಮಿತಾ ಅವ್ರನ್ನ ನಂದೊಂದು ಫೋಟೋಗ್ರಾಫ್ ತೆಗೀರಿ ಅಂತ ಕೇಳೋಣ ಅಂತಿದ್ದೆ. ಹಾಸ್ಯ ಮಾಡಬೇಡಿ, ನಾನೇ ನೀವು ತಿಳ್ಕೊಂಡಷ್ಟು ದೊಡ್ಡ ಫೋಟೋಗ್ರಾಫರ್ ಅಲ್ಲ. ಇಲ್ಲ ಇಲ್ಲ, ಹಾಸ್ಯ ಮಾಡ್ತಿಲ್ಲ, ನನಗೂ ಫೋಟೋಗ್ರಫಿನ ತುಂಬ ಇಂಟ್ರೆಸ್ಟು. ನನ್ನ ಸಬ್ಜೆಕ್ಟ್ ಜೊತೆಗೆ ಫೋಟೋಗ್ರಫಿನೂ ಕಲ್ತಿದ್ರೆ ಬಹಳ ಸಹಾಯ ಆಗ್ತಿತ್ತು. ಬೆಂಗಳೂರಲ್ಲಿ ನೀವು ನನ್ನ ಹೋಟ್ಲಿಗೆ ಬರಬೇಕು ಮಿಸ್ಟರ್ ಮೋಹನ್, ಇಡೀ ಊರಿಗೆ ಒನ್ ಆಫ್ ದಿ ಬೆಸ್ಟ್. ಸಾಕು ನೀನು ಇವತ್ತು ಕುಡಿದಿದ್ದು. ಒಕ್ಕ ಮಾಂದಿಯ, ಐ ಆಮ್ ಸಾರಿ ಮಿಸ್ಟರ್ ಮೋಹನ್.
ಮಿತಾ ನನ್ನ ತುಂಬಾ ಇಷ್ಟಪಡೋದ್ರಿಂದ ನನ್ನ ಬಗ್ಗೆ ಬಹಳ ಆತಂಕ ತೋರಿಸ್ತಾಳೆ. ನಿಮ್ಮನ್ನು ನೋಡಿದ್ರೆ ತುಂಬಾ ಸಂತೋಷ ಆಗತ್ತೆ ಮಿಸ್ಟರ್ ಪವೆಲ್. ಹಾಯ್. ನಿಮ್ದು ತುಂಬಾ ನೀಟ್, ಡಿಸಿಪ್ಲಿನ್ ಲೈಫ್. ನಾನು ಯಾವಾಗಲೂ ತುಂಬಾ ಡಿಸಿಪ್ಲಿನ್ಡ್ ಆಲ್ವೇಸ್ ಮಿತಾ. ನೀನು ಊಟನಾದ್ರೂ ಮುಗಿಸು, ಬೇಗ ಮಲ್ಗೋಣ. ಮಿಸ್ ಮೋಹನ್, ನೀವು ಇಂಗ್ಲೆಂಡ್ ನೋಡಬೇಕು. ವೆರಿ ಗುಡ್ ಕಂಟ್ರಿ, ವೆರಿ ಗುಡ್ ಪೀಪಲ್, ಬ್ಯೂಟಿಫುಲ್ ಡ್ಯಾಮ್ಸ್. ಐ ಆಮ್ ಸಾರಿ ಮಿಸ್ಟರ್ ಮೋಹನ್. ಪರವಾಗಿಲ್ಲ ಬಿಡಿ. ನಾನು ಇನ್ನು ಬರ್ತೀನಿ, ಬೆಳಗ್ಗೆ ಮೀಟ್ ಮಾಡೋಣ. ಬಾಯ್ ಬಾಯ್. ನಿಮಗೆ ಬರ್ಡ್ ವಾಚಿಂಗ್ ತುಂಬಾ ಇಷ್ಟ ಅಂತ ಕಾಣಿಸುತ್ತೆ. ಹೌದು, ಕಾಡಿನಲ್ಲಿರೋ ಹಕ್ಕಿಗಳನ್ನ ನೋಡ್ತಾ ಇದ್ರೆ ಹೊತ್ತು ಹೊದ್ದೆ ಗೊತ್ತಾಗೋದಿಲ್ಲ. ಅದು ಅಲ್ಲದೆ ಇವತ್ ನೋಡಿದಂತ ವಿಚಿತ್ರ ಹಕ್ಕಿನ ಹಿಂದೆಂದು ನೋಡೇ ಇರಲಿಲ್ಲ. ದೆನ್ ಐ ಆಮ್ ರಿಯಲಿ ಸಾರಿ. ನನಗೂ ಬರ್ಡ್ ವಾಚಿಂಗ್ ಅಂದ್ರೆ ತುಂಬಾ ಇಷ್ಟ, ಅಂಥದ್ರಲ್ಲಿ ನಿಮಗೆ ಡಿಸ್ಟರ್ಬ್ ಆಗ್ಬಿಟ್ನಲ್ಲ ಅಂತ ತುಂಬಾ ಫೀಲ್ ಮಾಡ್ಕೋತಿದ್ದೀನಿ. ಹಾಗಾದ್ರೆ ನಿಮಗೂ ಬರ್ಡ್ ವಾಚಿಂಗ್ ಇಷ್ಟ ಅನ್ನಿ. ಯೆಸ್, ವೆರಿ ಮಚ್. ಅದಕ್ಕೆ ನಾನು ಪವನ್ ಜೊತೆ ಇಲ್ಲಿಗೆ ಬಂದಿರೋದು. ಡೋಂಟ್ ಸ್ಮೋಕ್. ನನಗೆ ಸ್ಮೋಕ್ ಮಾಡೋದು ಕಂಡ್ರೆ ಆಗಲ್ಲ. ಸುಮ್ಮನೆ ಯಾಕೆ ಸ್ಮೋಕ್ ಮಾಡಿ ಹೆಲ್ತ್ ಹಾಳು ಮಾಡ್ಕೋಬೇಕು? ನಕ್ರೆ ಉತ್ತರ ಕೊಟ್ಟಾಗ ಆಗ್ಲಿಲ್ಲ. ಒಂದಿಡೀ ಜನ್ಮಕ್ಕಾಗೋ ಸ್ಮೋಕ್ ಮಾಡಿದ್ದೀರಿ ಅಂತ ಕಾಣಿಸುತ್ತೆ. ಇಲ್ಲಿ ಕೊಡಿಲಿ. ಬನ್ನಿ, ಕಾಡೆಲ್ಲ ತಿರುಗಾಡ್ಕೊಂಬರೋಣ. ನಿಮಗೆ ಬೇಜಾರಾಗ್ದಿದ್ರೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ. ನಿಮ್ಗೂ ಪೋವೆಲ್ಗೂ ಏನ್ ಸಂಬಂಧ ಅಂತ ಗೊತ್ತಾಗ್ಲಿಲ್ವಲ್ಲ? ಓ, ಅಷ್ಟೇನಾ? ನಾನೇನೋ ಅನ್ಕೊಂಬಿಟ್ಟಿದ್ದೆ.
ಸಂಬಂಧ ಏನಿಲ್ಲ, ವಿ ಆರ್ ಜಸ್ಟ್ ಗುಡ್ ಫ್ರೆಂಡ್ಸ್ ಅಷ್ಟೇ. ನಾನು ಬೆಂಗಳೂರಿಗೆ ಬಂದಾಗಲೆಲ್ಲ ಅವ್ರ ಹೋಟ್ಲಲ್ಲೇ ಉಳ್ಕೊಳ್ಳೋದು. ಮೊದಲನೇ ಸಲ ಫೋಟೋ ಎಕ್ಸಿಬಿಷನ್ ಮಾಡಿದಾಗಲೂ ಅವ್ರ ಹೋಟ್ಲಲ್ಲೇ ಮಾಡಿದ್ದು. ಅದಕ್ಕೇನಂತೆ ಅಲ್ಲ, ರೊಟೇನ್ ಇಲ್ಲ ಅಂತೀನ ಪರವಾಗಿಲ್ಲ, ಅದಕ್ಕೇನಂತೆ. ಓಕೆ, ಬೈಲಿ. ಓಕೆ, ಸ್ಮಿತಾ ತುಂಬಾ ಸಂತೋಷವಾಗಿದೆಯಲ್ಲ. ನಿಮ್ ಪೇಪರ್ ನೋಡಿದ್ಯಾ? ನನ್ನ ಎಕ್ಸಿಬಿಷನ್ಗೆ ಎಂತ ವಿಮರ್ಶೆ ಬಂದಿದೆ. ಈ ವಿಮರ್ಶೆ ಬರ್ತಾ ಕ್ರಿಟಿಕ್ ಹೇಳ್ತಿದ್ದ, ಸ್ಮಿತಾ ಅವ್ರ ಫೋಟೋ ಎಕ್ಸಿಬಿಷನ್ ಆರ್ಟ್ ಸಂಚಲನ ಆಗಬೇಕು. ಓ ಫ್ಯಾಂಟಾಸ್ಟಿಕ್, ದಟ್ ಇಟ್ ವಿಲ್ ಲವ್ಲಿ. ಯಾಕೆ ಆತರ ಪಡ್ತೀಯ ಸ್ಮಿತಾ? ತಡಿ, ಒಂದೊಂದ ಮಾಡೋಣ. ನಂಗೆ ಗೊತ್ತು ಇದು ನಿನ್ ಟ್ಯಾಲೆಂಟ್ ಜಾಗ ಅಲ್ಲ ಅಂತ. ಓ ಕಮ್ ಆನ್, ನಿನ್ನ ಹೋಟ್ಲಿಗೆ ಏನಾಗಿದೆ? ನಾಲ್ಕೈದು ವರ್ಷದಿಂದ ಅಲ್ಲಿ ಎಕ್ಸಿಬಿಷನ್ ಮಾಡ್ತಾನೆ ಇದ್ದೀನಿ. ಇಷ್ಟು ಒಳ್ಳೆ ಜಾಗದಲ್ಲಿ ಹೋಟ್ಲು ಕರೆಸಿದ್ಯಾ? ಈ ತರ ವಾತಾವರಣ ಬಾಂಬೆಲಿ ಎಲ್ಲೂ ಸಿಗೋದಿಲ್ಲ. ಓಹೋ, ನಮ್ಮಲ್ಲಿ ಒಳ್ಳೆ ವಾತಾವರಣ ಬ್ಯೂಟಿ ಎಲ್ಲ ಇರೋದು ಕಾಡಿನಲ್ಲಿ, ಮಲ್ನಾಡಿನಲ್ಲಿ, ಇಲ್ಲೇನಿದೆ ಅಂದಾಗಿ ನೀನು ಸಿಟಿಲಿ ಇದ್ದ ಎಕ್ಸಿಬಿಷನ್ ಮಾಡಿದ ಹಾಗೆ ಸಿಂಗಲ್ ಎದ್ದು ಮಾಡ್ಬೋದಲ್ಲ. ಮಾಡ್ಬೋದು, ಒಳ್ಳೆ ಐಡಿಯಾ. ನನಗೆ ನಿಮ್ಮ ಹೋಟ್ಲು ಅಭ್ಯಾಸವಾಗಿರೋದ್ರಿಂದ ತೊಂದರೆ ಇಲ್ಲ. ಆದರೆ ಯಾವತ್ತೂ ಕಾಣದ ಕಾಡಿಗೆ ಹೇಗೆ ಹೋಗಿ ಬರೋದು? ಯಾಕೆ ಯೋಚನೆ ಮಾಡ್ತೀಯಾ? ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಬಿಡದಿದ್ರೆ ನಾನೇ ಜೊತೆಲಿ ಬರ್ತೀನಿ. ಆದ್ರೆ ನಿನ್ ಬಿಸ್ನೆಸ್ ಬಿಟ್ಟು ನೀನ್ ಹೇಗ್ ಬರಕ್ ಸಾಧ್ಯ? ಓಹೋ, ಡೋಂಟ್ ಯು ವರಿ. ನಿಮಗೂ ಫಾರೆಸ್ಟ್ ಫೋಟೋಗ್ರಾಫಿ ಎಕ್ಸಿಬಿಷನ್ ಮಾಡೋ ಇಂಟ್ರೆಸ್ಟ್ ಇದ್ದಿದ್ರಿಂದ ಅವನ ಜೊತೆ ಇಲ್ಲಿಗೆ ಬಂದೆ. ಪುಟ್ಟಿ, ಏ ಪುಟ್ಟಿ, ನೋಡ್ಬೇಕು ಅಂತಿದ್ರಲ್ಲ ನೋಡಿ, ಅವರೇ ಅದು ನನ್ನ ರಿಸರ್ಚ್ ವರ್ಕ್ ಸಬ್ಜೆಕ್ಟ್. ಓಹೋ, ಏನ್ ಮಾಡ್ತಿದ್ದಾರೆ ಅವರಲ್ಲಿ? ಕಾರ್ಡ್ ಗೇಮ್ಸ್ ಕೇಳ್ತಾ ಇದ್ದಾರೆ. ಅವ್ರನ್ನ ನೋಡ್ಬೇಕಲ್ಲ, ಸ್ವಲ್ಪ ಕರೀತೀರ? ಪುಟ್ಟಿ, ಏ ಪುಟ್ಟಿ, ಏ ಪುಟ್ಟಿ, ಬಾ ಇಲ್ಲೆ. ಇವರು ನಮ್ಮವರೇ, ಬಾ ಬಾರ ಇಲ್ಲೆ. ಏನ್ ಹುಡ್ಕಕ್ ಹೋಗೋ ರೋಡಿಯಾ? ಓ ಬ್ಯೂಟಿಫುಲ್ ಫೇಸ್, ಕರೀರಿ ಕರೀರಿ ಅಣ್ಣ. ಬಾ ಪುಟ್ಟಿ, ಬಾ, ಪರವಾಗಿಲ್ಲ ಬಾ. ಮಾತಾಡು ಪುಟ್ಟಿ, ಅದು ಕಾರ್ಡ್ ಗೇಮ್ಸ್, ಅವರ ಆಹಾರ. ಲವ್ಲಿ, ನಾನು ತಗೊಂಡೋಗ್ಲಾ? ತಗೊಂಡೋಗ್ಲಾ ಪುಟ್ಟಿ? ಅವ್ರದನ್ನ ತಗೊಂಡೋಗ್ಬೋದಾ ಪುಟ್ಟಿ? ಇವ್ರದನ್ನ ಫೋಟೋ ತೆಗಿಬೇಕಲ್ಲ, ಹೇಳ್ತೀರಾ ಅವಳಿಗೆ? ನಿಂದೊಂದು ಫೋಟೋ ತೆಗಿತಾರಂತೆ ಪುಟ್ಟಿ, ಹಾಗೆ ನಿಂತ್ಕೋ. ಅದೇನದು, ಏನಿದು? ಅಜ್ಜೆ,
ಹಾಗೆ ಇಟ್ಕೋ. ಹೋಗೋಣ. ಈ ಪುಟ್ಟಿ ಮಾರನ್ ಹೇಳಿದ್ದೀನಿ, ಇನ್ನೊಂದ್ ಎರಡು ದಿವಸದಲ್ಲಿ ನನ್ನ ಸ್ನೇಹಿತರೆಲ್ಲ ನನ್ನ ಜೊತೆಗೆ ನಿಮ್ ಬೂಡಕ್ ಬರ್ತಾ ಇದಾರೆ, ಎಲ್ರಿಗೂ ಹೇಳಿದ್ರು. ಬರ್ತೀವಿ. ಅಪ್ಪ ಎಂಥ ಫ್ರೀ ಲೈಫ್ ಇರ್ತು ನೋಡಿದ್ರೆ ಅಸಹ್ಯ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಇದನ್ನ ನಮ್ಮನೆ ಶೋಕಿಸಲಿರ್ತೀನಿ. ಅಲ್ಲ ಹೋಗಿ ಕಾಡ್ ನೋಡ್ಕೊಂಡ್ ಬಂದ್ರೆ ಚೆನ್ನಾಗಿರ್ತಲ್ವಾ? ಯಾಕೆ ಯಾವಾಗ್ಲೂ ಒಂಥರ ವಿಚಿತ್ರವಾಗಿ ಆಡ್ತಿಯಲ್ಲ? ಹೌದೌದು, ನಿಮ್ಗೆ ಯಾವಾಗ್ಲೂ ನನ್ಕಂಡ್ರೆ ಹಾಗೆ ಅನ್ಸುತ್ತೆ. ನಡ್ಕೊಂಡು ಹೋಗಿ ಕಾಡ್ ನೋಡ್ಕೊಂಡ್ ಬಂದ್ರೆ ನಾವೇನ್ ಕಳ್ಕೋತೀವಿ? ಕಾಡ್ನು ಚೆನ್ನಾಗಿ ನೋಡ್ದಾಗುತ್ತೆ. ಹಾಗಲ್ಲ ಕಣೆ, ಕಾಡ್ನಲ್ಲಿ ಸಲಗದ ಕಾಟ ಹೆಚ್ಚು ಅಂತ ಮಾರ ಎಷ್ಟಾರ್ಥ ಹೇಳಿಲ್ಲ ಹೇಳು. ಸುಮ್ನೆ ಸಾಕು, ಯಾವಾಗ್ಲೂ ಹೀಗೆ ಗಂಡತ್ರ ಹಣೆ ಬರಾನೆ. ನನ್ ಮೇಲೆ ಒಂಚೂರು ಪ್ರೀತಿ ಮಾತು ಮಾತು ಎಲ್ಲಿ ಹೋಗ್ಬಿಟ್ಟಿತ್ತೆ? ಬೆಳಗ್ಗೆಯಿಂದ ನನಗೆ ತುಂಬ ಬೋರ್ ಆಗ್ಬಿಟ್ಟಿತ್ತು. ಒಂದೆರಡು ಆಟ ಇಸ್ಪೀಟ್ ಆಡೋಣ ಅಂದ್ರೆ ಕಂಪನಿ ಇಲ್ದಾಗಿತ್ತು, ಬೇಜಾರಾಗಿತ್ತು, ಹಾಗೆ ಕಾಡಿನ ಕಡೆ ಹೋಗಿದ್ದೆ. ಅಲ್ಲಿ ಮೋಹನ್ ಸಿಕ್ಕಿದ್ರು. ಓ ಐ ಸಿ. ಕಾಡುಗೊಬ್ಳೆ ಹೋಗೋದು ತುಂಬಾ ಅಪಾಯ ಸ್ಮಿತಾ. ಹೇಳಿದ್ರೆ ನಾನು ನಿನ್ ಜೊತೆ ಬರ್ತಿದ್ನಲ್ಲ, ಕಾಡಿಗೆ ನೀನೊಬ್ಳೆ ಹೋಗೋದಿಲ್ವೇನೋ ಅಂತ ತಿಳ್ಕೊಂಡಿದ್ದೆ. ಹೋಗೋ ಮನಸ್ಸೇನೆ ಇರಲಿಲ್ಲ, ಆದ್ರೆ ಕಾಡ್ನಲ್ಲಿ ಒಂದಷ್ಟು ಫೋಟೋಗ್ರಾಫ್ಸ್ ತೆಗೋಣ ಅಂತ ಮೂಡ್ ಬಂತು, ಅದಕ್ಕೆ ಹೋಗಿದ್ದೆ. ಈಗ ಒಂದೆರಡು ಆಟ ಆಡೋಣ. ಆಡ್ಬೋದು ಅಂತ ಕಾಣುತ್ತೆ. ಗುಡ್, ನೀವು ಬರ್ತೀರಾ ಮಿಸ್ಟರ್ ಮೋಹನ್? ಬನ್ನಿ ಒಂದು ಆಟ ಆಡೋಣ, ಕೂತ್ಕೊಳ್ಳಿ. ರಮ್ಯ ಆಡ್ತಿರತ್ತಾನೆ? ಬರುತ್ತೆ, ಆದರೆ ಅಂಥ ಒಳ್ಳೆ ಆಟಗಾರ ಅಲ್ಲ ನಾನು. ನಾನು ನಮ್ಮ ಕ್ಲಬ್ ಚಾಂಪಿಯನ್ನು. ಬೇಕು ಅಂದಾಸ್ ಮೈ ಗೇಮ್. ಇಲ್ಲ ಇಲ್ಲ, ಕಾಡ್ಗೆ ಹೋಗ್ಬೇಕಾದ್ರೆ ಆನೆ ಮೇಲೆ ಹೋಗ್ಬೇಕು ಅಥವಾ ನಡ್ಕೊಂಡು ಹೋಗ್ಬೇಕು.
ಹಾಗಾದ್ರೆ ತಡೀರಿ, ನಾನು ಬರ್ತೀನಿ. ಮಿತಾ ಮಿತಾ, ಆನೆ ಮೇಲೆ ಹೋಗೋದು ತುಂಬಾ ರಿಸ್ಕಿ, ಇಲ್ಲ ಜೀಪ್ನಲ್ಲಿ ಬಾ. ಹೋ, ನಾನು ಆನೆ ಮೇಲೆ ಹೋಗ್ತೀನಿ. ಕೇಳಿಲ್ವ ನಿಮ್ ಮೋಹನ್ ಹೇಳಿದ್ದು ನಡ್ಕೊಂಡು ಹೋದ್ರೆ ಕಾರ್ ನೋಡಕ್ ಚೆನ್ನಾಗಿರುತ್ತೆ ಅಂತ? ನಡ್ಕೊಂಡು ಹೋಗೋಣ ಬನ್ನಿ. ನೀ ಯಾಕೆ ಹೀಗ್ ಮಾಡ್ತೀಯ? ಕ್ಷಣಕ್ಕೊಂದು ಬುದ್ಧಿ ನಿನ್ಗೆ, ನಡಿ ಹೋಗೋಣ. ಎಲ್ರ ಹತ್ರಗೆ ಜಗಳ ಆಡ್ಬೇಡ. ನೀನು ಜೀಪ್ನಲ್ಲೇ ಬರ್ಬೋದಾಗಿತ್ತು. ಇನ್ನು ಮುಂಚೆನೆ ಬರ್ಬೋದಾಗಿತ್ತಲ್ಲ. ಹ್ಮ್, ನಡಿ ರೂಮ್ಗೆ ಹೋಗೋಣ. ಸರ್, ಇವತ್ತು ರಾತ್ರಿ ಒಂದು ಪಾರ್ಟಿ ಇಟ್ಕೊಂಡಿದ್ದೇವೆ, ನೀವಿಬ್ರು ಬನ್ನಿ ಸರ್. ಥ್ಯಾಂಕ್ ಯು. ಪಾರ್ಟಿ ನೀವು ಮಾಡ್ಕೊಳ್ಳಿ, ನಾನು ಕೊಂಚ ರೆಸ್ಟ್ ತಗೋಬೇಕು. ಕಮ್ ಆನ್. ಮೈಕೆಲ್ಲ ನೋವು ಕಂಡ್ರಯ್ಯ, ಯಾಕ್ರ ಇದನ್ನೆಲ್ಲ ಹಿಂಗೆ ಇಟ್ಕೊಂಡು ಕೂತಿದ್ದೀರಾ? ಲೋ ಸಿದ್ದು ಇಲ್ಲ ಯಾ ನಾರಾಯಣ, ಅವನು ನಾನು ಮಧ್ಯಾಹ್ನ ಹೇಳಿದ್ದೆ ಮೇಷ್ಟ್ರೆ. ಬರ್ಲಿಲ್ಲಯ್ಯ ಮತ್ತೆ ಅವನು ಕಾಣುತ್ತೆ. ಏನಪ್ಪ ನಾರಾಯಣ, ಮಧ್ಯಾಹ್ನ ಹೇಳಿದ್ದಾನಪ್ಪ ನಿಂಗೆ, ಯಾಕಪ್ಪ ತಡ ಮಾಡಿದೆ? ಸಾರಿ ಸರ್, ಸ್ವಲ್ಪ ತಡ ಆಯ್ತು. ಅದನ್ನೇ ಕೇಳಿದ್ ನಾನು, ಯಾಕೆ ತಡ ಆಯ್ತು ಅಂತ. ಒಳ್ಳೆ ವಿಚಿತ್ರ ವ್ಯಕ್ತಿ ಕಣಯ್ಯ ಇವನು.
ಏನ್ ಸರ್? ಆಮೇಲೆ ಕರಿತೀನಿ, ಬರಬೇಕು. ಬನ್ನಿ 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 ಮಿಸ್ಟರ್ ಮೋಹನ್, ಈ ಕಡೆ ಬನ್ನಿ 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 ಈ ಕಡೆ ಬನ್ನಿ. ಹೇಗೆ ನಡೀತಾ ಇದೆ ನಿಮ್ಮ ರಿಸರ್ಚ್ ವರ್ಕು? ರಿಸರ್ಚ್ ಮಾಡಿ ತುಂಬಾ ಸುಸ್ತಾಗಿದ್ದೀರಾ, ಸ್ವಲ್ಪ ಡ್ರಿಂಕ್ಸ್ ತಗೊಳ್ಳಿ, ಬ್ರಹ್ಮಜ್ಞಾನ ಬರುತ್ತೆ ನಿಮಗೆ. ಅಲ್ರಯ್ಯ, ಹರ್ಕತೆ ಮಾಡೋದು ನಿಲ್ಲಿಸ್ಬಿಟ್ಟು ಪಾರ್ಟಿ ಶುರು ಮಾಡ್ರಯ್ಯ. ಅಂದಾಗ ರಮೇಶ ಇಲ್ಲಯ್ಯ? ನೋಡಿ ಸರ್, ಇವಾಗ ಬರ್ತಾ ಇದ್ದಾನೆ. ಏನು, ಯಾಕೋ ಇಷ್ಟೊತ್ತು ಎಲ್ಲಿ ಹೋಗಿದ್ದು ರಮೇಶ? ಸರ್, ನಮ್ಮ ರಮೇಶ ಕಾಡಿನಲ್ಲಿ ಎಷ್ಟೇ ಕತ್ಲಿದ್ರು ಓಡಾಡಕ್ಕೆ ಹೆದರದಿಲ್ಲ ಸರ್, ಆದ್ರೆ ಲಾಡ್ ಮುಂದೆ ಎಷ್ಟೇ ಬೆಳಕಿದ್ರು ಹೆದರ್ತಾನೆ. ಅದು ವಯಸ್ಸಿಗೆ ಬಂದು ಹುಡುಗರು ಒಂದು ಸ್ವಲ್ಪ ಹಾಗೇನೆ. ನೋ ಹುಡುಗರ ಹಾಗೆಲ್ಲ ನಗಬೇಡ್ರು, ಮೋಹನ್ ನಿಮ್ಮನ್ನೆಲ್ಲ ಪೋಲಿ ಹುಡುಗರು ಅನ್ಕೊಂಡ್ಬಿಟ್ಟಾರೆ. ಏನ ರಮೇಶ, ಎಲ್ಲಿದೆ ಎಷ್ಟೊತ್ತು? ಏನ್ರಯ್ಯ, ನೀವು ಶುರು ಮಾಡ್ತಿರೋ ಇಲ್ಲ ನಾನು ಎತ್ತ ಹೋಗ್ಬೇಕು? ಅಲ್ರಯ್ಯ, ಓದ್ಮೇಲೆ ಸೀರಿಯಸ್ ಇಲ್ಲ ಅಂದ್ರೆ ಪಾರ್ಟಿ ಮಾಡೋದ್ರಲ್ಲಾದ್ರೂ ಬೇಡವೇನ್ರಯ್ಯ? ಓ ಬನ್ನಿ ಸಾರ್ ಬನ್ನಿ, ಏನ್ ನಿಂತ್ಕೊಂಡ್ಬಿಟ್ರಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ಎಂಜಾಯ್ ಸರ್. ಅಪರೂಪಕ್ಕೆ ಯಾವಾಗೋ ಈ ತರ ಒಂದ್ಸಾರಿ ಸೇರೋದು, ಬನ್ನಿ. ಯಾಕೆ ಸಂಕಟ ಪಟ್ಕೋತೀರಿ, ಬನ್ನಿ ಸಾರ್. ಹಾಗೇನಿಲ್ಲ, ಪೌಲ್ ಹೋಗೋಣ ಬಾ, ಅಪರೂಪಕ್ಕೊಂದು ಪಾರ್ಟಿ ಆಗ್ತಾ ಇದೆ, ಹೋಗಿ ಎಂಜಾಯ್ ಮಾಡೋಣ ಬಾ. ಬೇಡ ಸ್ಮಿತಾ, ಇವತ್ ನಂಗೆ ಪಾರ್ಟಿಗೆ ಹೋಗೋ ಮೂಡಿಲ್ಲ. ಸರಿ ಹಾಗಾದ್ರೆ ನಿನ್ ರೂಮಲ್ಲೇ ಇರು, ನಾನು ಸ್ವಲ್ಪ ಹೊತ್ತು ಹೋಗಿ ಕೂತಿದ್ದು ಬರ್ತೀನಿ. ಸರಿ, ನಾನು ಬರ್ತೀನಿ. ಮಿಸ್ಟರ್ ಮೋಹನ್, ಈಗ ಒಂದು ಹಾಡು ಹೇಳಲೇಬೇಕಪ್ಪ. ನನಗೆ ಹಾಡಕ್ಕೆ ಬರೋದಿಲ್ಲ ಸರ್. ಸ್ವಲ್ಪ ಡ್ರಿಂಕ್ ಥ್ಯಾಂಕ್ಸ್. ಪೌಲ್ ಅವ್ರು ಬರಲಿ, ತಗೋತೀನಿ. ಓಕೆ ಇರಲಿ, ತಗೋಳ. ಏ ಆ ಶಾಸ್ತ್ರಿ ಆಗ್ತದೆ, ಬಿಡ್ಬೇಡ, ಬಿಡ್ಬೇಕು ಸುಮ್ಮನೆ. ಹಾ, ಬಿಟ್ಬಿಡ್ತಾರೆ. ಇಷ್ಟಾದ್ರೆ ಸಮ್ಮ ಇರಲಿ. ಹಾ ಬನ್ನಿ, ಜರಗ್ರ ಜರಗ್ರ ಜಾಗ ಬಿಡೋ, ಅವ್ರು ಕೂತ್ಕೊಳ್ಳಿ, ಜಾಗ ಬಿಟ್ಟು ಮೂವ್ ಮೂವ್ ಕೂತ್ಕೊಳ್ಳಿ ಸರ್. ಬರಲ್ಲ ಬರಲ್ಲ, ಸರಿ ಕೂತ್ಕೋ ಪೌಲ್. ಬರಲ್ಲ, ಎಂಜಾಯ್ ಸರ್. ಕೂತ್ಕೊಳ್ಳಿ ಸರ್, ನೀವು ನಿಂತಿದ್ರೆ ನನ್ನ ಕಾಲ್ ನಮ್ಮತ್ತೆ. ನಾನ ನಾನ ಒಂದು ಕುರ್ಚಿ ತಗೊಂಬಾ ತಂದೆ ಸರ್. ಓ, ಪೋವೆಲ್ ಸಾಹೇಬ್ರು ಕೂತ್ಕೊಳ್ಳೋ ಕುರ್ಚಿನೇ ಬೇಕು. ಪ್ರೊಫೆಸರ್ ಸಾಹೇಬ್ರೆ, ನೀವು ಈ ರೀತಿ ಫಿಲಾಸಫಿ ಟೀಚ್ ಮಾಡೋದಿದ್ರೆ ಸ್ಟೂಡೆಂಟ್ಸ್ನ ಹ್ಯಾಕ್ ಕಂಟ್ರೋಲ್ ಮಾಡ್ತೀರಿ. ನಾ ಆಗ್ಲೇ ಹೇಳಿದ್ನಲ್ಲ ಮಿಸ್ಟರ್ ಪೋವೆಲ್, ಕ್ಲಾಸ್ ರೂಮ್ ಇಂದ ಹೊರಗೆ ಬಂದ ಮೇಲೆ ನಂದು ಮೆಟೀರಿಯಲ್ ಫಿಲಾಸಫಿ. ಈ ತರ ಪಾರ್ಟಿಗಳು ಆಗಿಂದಾಗಿ ಆಗ್ತಾ ಇದ್ರೆ ಒಂಥರ ಸ್ಥಿತಿ ಮುಟ್ತೀವಿ ನೋಡಿ, ಅದನ್ನೇ ಬುದ್ಧ ಜ್ಞಾನೋದಯ ಅಂದದ್ದು. ರಮೇಶ್ ಇದೇನೆಯ, ಯಾಕೆ ಕೂತಿದೆ ರಮೇಶ್? ಕುಡಿಯಯ್ಯ, ಆ ಜ್ಞಾನೋದಯಕ್ಕೆ ಒಂದು ಚಿಯರ್ಸ್. ನೋಡಿ ಸರ್, ಶಾಸ್ತ್ರಿ ಕುಡಿಯೋದಿಲ್ಲ ಅಂತಾನೆ. ಅವನಿಗೆ ಹೇಳು ಇಂಥ ಪಾರ್ಟಿಲಿ ಹಾಲು ಹಣ್ಣು ಕೊಡೋದಿಲ್ಲ ಅಂತ. ಪಾರ್ಟಿಲಿ ಯಾರಾದ್ರೂ ಒಂದು ಹಾಡು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓ, ನಿಮ್ಮಲ್ಲಿ ಹಾಡೋರು ಇದ್ದೀರಾ? ಪ್ಲೀಸ್ ಹಾಡಿ, ನನ್ಗೆ ಒಳ್ಳೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಲೋ ಸಿದ್ದು, ನೀನೇ ಒಂದು ಹಾಡು ಹೇಳ್ಬಿಡಯ್ಯ. ಮೈಸೂರು ರಾಜದ ದೊರೆಯ ರಣಧೀರ ನಾಯಕನೇ, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ. ಹಿಂದೆ 200 ದಂಡು, ಮುಂದೆ 300 ದಂಡು, ಹಿಂದೆ 200 ದಂಡು, ಮುಂದೆ 300 ದಂಡು, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ. ತಿರುಚಿನ ಪಲ್ಲಿ ಒಳಗೆ ಕೊಬ್ಬಿ ಮಲ್ಲಾಟಿ ಎಷ್ಟು ಚೆನ್ನಾಗಿದೆ, ಹೋದ್ರೆ ತಾನು ಕೇಳಿ ಬರೀ ಇಷ್ಟಪಡೆ. ಮೈಸೂರು ರಾಜನ ದೊರೆಯ ರಣಧೀರ ನಾಯಕನೇ, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ. ಮಲಮಾನ ಕಾಯಿಲೆ ನಂದು ಮಲ್ಲ ದೇಶ ಬಾತೊಟ್ಟುಕೊಂಡು, ಮಲಮಾನ ಕಾಯಿಲೆ ನಂದು ಮಲ್ಲ ದೇಶ. ಈ ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ, ನಾನಂತೂ ನಿದ್ದೆ ಮಾಡ್ತೀನಿ. ತಡಿ, ಅದೇನು 2 ನಿಮಿಷ ಹೋಗೋಣ, ಪ್ರಾಬ್ಲಮ್ ಮಾಡಿ ಒಳ್ಳೆ ಕೋಳೆ ನಡಿ ಹೋಗೋಣ. ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂಥವ್ರು ಯಾರು ಇಲ್ವಲ್ಲೋ. ಬಹುಮಾನ
ಸ್ವಲ್ಪ ಏನು ಆಮೆ ಹೋದ್ರೆ ನಮರೆಲ್ಲ ನಮ್ಮ ದೊರೆಗೆ ಮಲ್ಲಯುದ್ಧದಲ್ಲಿ ನಮರೆಲ್ಲ ನಮ್ಮ ದೊರೆಗೆ ಸೌರ್ಯಾರೋ ಕೈಯ ಕೆಳಕ ನೋಟಕ್ಕೆ ಕಾಣದಂತೆ ಸೌರ್ಯಾರೋ ಕೈಯ ಕೆಳಕ ನೋಟಕ್ಕೆ ಕಾಣದಂತೆ ಸೊಂಟದೊಳಗೆ ಇದ್ದ ಮಹಾ ನರಸಿಂಹ ನಮ್ಮೋ ಕಟ್ಟಿಯಿಂದ ರುಂಡ ಬೇರೆ ಆಗದಂತೆ ಕದಾರ ನಮ್ಮ ರಣ ವೀರ ನಾಯಕ ಮೈಸೂರು ರಾಜರ ದೊರೆಯ ರಣ ವೀರ ನಾಯಕ ಯಾಕೆ ಬಿಹೆ ಮಾಡ್ತಿದ್ದೀಪ ನಿನ್ ತಲೆಯಲ್ಲಿರೋ ಆ ದರಿದ್ರ ಹೂವನ್ನ ಮುಂಚೆ ಕಿತ್ತು ಬಿಸಾಕು ಯಾಕೆ ಯಾಕೆ ಕಿತ್ತು ಹಾಕ್ಬೇಕು ಆ ದರಿದ್ರ ಬಣ್ಣ ನನಗೆ ಹಿಡಿಸಲ್ಲ ನಿನಗೆ ಹಿಡಿಸ್ತಿದ್ರೆ ನನಗೆ ಹಿಡಿಸುತ್ತೆ ಅದಕ್ಕೆ ನಾನು ಮುಡ್ಕೊಂಡಿದ್ದು ಸ್ಮಿತಾ ಮೊದಲು ಅದನ್ನು ಕಿತ್ತು ಬಿಸಾಕು ಯಾವಾಗ ನಿನ್ನ ಇಷ್ಟ ಬಂದಾಗಿರ್ಬೋದು ಅಂತ ತಿಳ್ಕೊಂಡಿದ್ದೀನೋ ನೀನ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿರಕ್ಕೆ ನಾನೇ ನಿನ್ ಹೆಂಡತಿಯಲ್ಲ ನಿನ್ನ ಇಷ್ಟ ಬಂದಾಗ ನೀನ್ ಮಾತಾಡ್ಬೋದಾದ್ರೆ ನನ್ನ ಇಷ್ಟ ಬಂದಾಗ ನಾನಿರ್ಬೋದು ಕಮಾನ್ ಪಾಲ್ ಡೋಂಟ್ ಬಿ ಪೊಸೆಸಿವ್ ಯಾಕೆ ಸರ್ ಊಟ ಮಾಡಲ್ವಾ ನಂಗೆ ಹಸಿವಿಲ್ಲ ಯಾಕೆ ಪಾಲ್ ಊಟ ಮಾಡುವಾ ಬೇಡ ಸರಿ ಹಾಗಾದ್ರೆ ನಾನು ಊಟ ಮಾಡ್ಕೊಂಬರ್ತೀನಿ ಯಾಕೆ ಪವಲ್ ಊಟ ಮಾಡ್ಲಿಲ್ಲ ಹುಷಾರಿಲ್ವಾ ಹಾಗೆ ಅನ್ಸುತ್ತೆ ಸರ್ ಈಗಾಗಲೇ 12 ಗಂಟೆ ಬರ್ತೀನಿ ಮೋಹನ್ ಗುಡ್ ನೈಟ್ ಹೆಂಗಸಲ್ಲ ಇಷ್ಟೇ ಸ್ವಾರ್ಥಿಗಳು ಗ್ರಾಬೆಗಳು ಸೆಲ್ಫಿಶ್ ಸೆಲ್ಫಿಶ್ ಯಾವ ಹೆಂಗಸ್ತಾದ್ರೆ ಏನು ಎಲ್ಲ ಅಷ್ಟೇ ಯಾಕೆ ಪಾಲ್ ಬೈಕ್ ಬಂದಾಗ ಮಾತಾಡ್ತಿ ನನಗೆ ಇಷ್ಟ ಬಂದ ಮಾತಾಡ್ತೀನಿ ಹೆಂಗಸ್ರಲ್ಲ ಪೀಡೆಗಳು ನೀನ್ ಹೀಗ ರಾತ್ರಿ ಎಲ್ಲ ಬಡಬಡಿಸ್ತಾ ಇದ್ರೆ ನಾನು ಹೊರಗಡೆ ಹೋಗಿ ಮಲಗ್ಕೋತೀನಿ ಮಲಗ್ತೀಯ ಮಲಗದೆ ಇನ್ನೇನ್ ಮಾಡ್ತೀಯ ಏನಂದೆ ಸ್ನೇಹಿತ ನಾರಾಯಣ ನಾರಾಯಣ ಸರ್ ಎಂತ ನನಗ್ ತುಂಬಾ ಹಸಿವಾಗಿದೆ ತಿನ್ನಕ್ಕೇನಾದ್ರು ತಗೊಂಬಾ ಏನು ಇದ್ದಾಗಿಲ್ಲ ಸರ್ ಇರೋ ಸ್ವಲ್ಪ ಕೂಡ ತಣ್ಣಗಾಗೋಗ್ಬಿಟ್ಟಿದೆ ಅದೇನಿದ್ಯೋ ಅದನ್ನೇ ತಗೊಂಬಾರಯ್ಯ ಪಾಲ್ ನೀನೀಗ ಸುಮ್ಮನೆ ಮಲಗಬಾರ್ದ
ಇವತ್ತು ನಾನು ಬೆಂಗಳೂರಿನಲ್ಲಿ ಇರಬೇಕಾಗಿತ್ತು. ಸ್ಕ್ವಾಡ್ರ ಮೇಲೆ ಏನೇನಂದ್ರು ಒಂದು 5,000 ರೂಪಾಯಿ ಮಾಡ್ತಾ ಇದ್ದೆ. ಅಷ್ಟು ಇಂಟ್ರೆಸ್ಟ್ ಇದ್ರೆ ಹೋಗಿ ಬರ್ಬೋದಿತ್ತಲ್ಲ. ಛೇ ಛೇ, ಅದೇ ಹೇಗೆ ಸಾಧ್ಯ? ನಿನ್ನೊಬ್ಳು ಇಲ್ಲೇ ಬಿಟ್ಟು ಹೋಗಿ ಪ್ಲೇಸ್ಗೇನು, ವಾರ ವಾರ ನಡೀತಾನೆ ಇರುತ್ತೆ. ನನ್ನಿಂದ ನಿಂಗೆ ತುಂಬ ಶ್ರಮ, ಸಾರಿ. ಮಾರ್ನಿಂಗ್ ಮಿಸ್ಟರ್ ಪೋವೆಲ್. ಮಾರ್ನಿಂಗ್, ಹೇಗಿದೆ ನಿಮ್ಮ ಹೆಲ್ತ್? ನನಗೇನಾಗಿದೆ? ಐ ಆಮ್ ಫೈನ್, ಥ್ಯಾಂಕ್ ಯು. ಏನಿವತ್ತು ಇಲ್ಲೇ ಫೋಟೋಗ್ರಾಫ್ ತೆಗೆಸಿದ್ದೀರಲ್ಲ? ಹೌದು, ಇಲ್ಲಿ ಬಂದು ಹೋದ ನೆನಪಿಗೆ ಲಾಡ್ಜಿನ ಫೋಟೋಗ್ರಾಫ್ಸ್ ಬೇಕಲ್ಲ. ಸಾರಿ, ನಿಮ್ಮ ವರ್ಕ್ಗೆ ಡಿಸ್ಟರ್ಬ್ ಮಾಡಿದೆ ಅಂತ ಕಾಣ್ತು. ಹಾಗೇನಿಲ್ಲ, ನೀವೇನು ಕಾಡಿನ ಕಡೆ ಹೊರಟ್ರ? ಇರುತ್ತಲ್ಲ ಯೂಶುವಲ್ ವರ್ಕ್. ಹೋಗೋರಂತೆ ಬನ್ನಿ, ನಾನು ಬರ್ತೀನಿ ನಿಮ್ಮ ಜೊತೆ ಕಾಡಿಗೆ. ಏನು ಇವತ್ತು ನನ್ನ ಫೋಟೋಗ್ರಾಫ್ ತೆಗಿತೀರಾ? ನದಿ ತುಂಬ ಚೆನ್ನಾಗಿದೆ ಸರ್. ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಬಂದ್ವಿ, ಹೊತ್ತೋದ್ದೇ ಗೊತ್ತಾಗಿಲ್ಲ. ಇವತ್ತು ಮಧ್ಯಾಹ್ನ ಊರಿಗೆ ಹೋಗ್ತಾ ಇದೀವಿ ಸರ್. ನಿಮ್ಮ ರೂಮ್ಗೆ ಬಂದು ಹೇಳೋಣ ಅಂತ ಇದ್ವಿ, ಇಲ್ಲೇ ಸಿಕ್ಕರಲ್ಲ. ಯಾಕೆ? ತುಂಬ ಹರಿತಿರೋ ನದಿ, ದಟ್ಟವಾದ ಕಾಡು, ಇವೆಲ್ಲ ಒಗ್ಗೋಗಿದೆ ಅಂದಮೇಲೆ 4-5 ದಿನ ಇದ್ದು ಹೋಗೋದಲ್ಲ. ಎಷ್ಟು ದಿವಸ ಅಂತ ಆಫೀಸಿಗೆ ರಜೆ ಹಾಕೋದು ಸರ್. ಇಲ್ಲಿ ಹನಿಮೂನ್ ಎಂಜಾಯ್ ಮಾಡ್ತಾ ಇದ್ರೆ ಮಾಡ್ತಾನೆ ಇರೋಣ ಅಂತ ಅನ್ಸಿ. ಭಾಗವ್ರಿ ಹೋಗೋಣ, ಆಮೇಲೆ ಬಸ್ಸಿಗೆ ತಡ ಆಗ್ಬಿಡುತ್ತೆ. ಈ ಊರಲ್ಲಿ ಇದೊಂದು ತೊಂದರೆ ಸರ್, ದಿನಕ್ಕಿರೋದು 2 ಬಸ್. ಮಧ್ಯಾಹ್ನದ ಬಸ್ ಮಿಸ್ ಆಗ್ಬಿಟ್ರೆ ಮತ್ತೆ ನಾಳೆ ನಾವು ಊರಿಗೆ ಹೋಗಕ್ಕಾಗೋದು. ನಾವಿಲ್ಲಿ ಬರ್ತೀವಿ ಸರ್. ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ಹೋಗಿ ಬನ್ನಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ವೆಲ್ಕಮ್. ಬರ್ತೀವಿ ಸರ್, ಬನ್ನಿ. ಬರ್ತೀವಿ. ಒಳ್ಳೆಯದು. ಇಲ್ಲ, ಸ್ವಲ್ಪ ಬಾಕಿ ಇದೆ, ಬನ್ನಿ ಕೂತ್ಕೊಳ್ಳಿ, ಹೋಗೋಣ ಅಂತೆ. ಇದನ್ನೆಲ್ಲ ನಾಳೆ ಮಾಡ್ಕೊಂಡ್ರೆ ನಾನು ಇವತ್ತಿದ್ದು ನಾಳೆ ಹೋಗೋಳು. ಬನ್ನಿ ಕಂಪನಿ ಕೊಡಿ, ಹಾಗೆ ಸುತ್ತಾಡ್ಕೊಂಡು ಲಾಡ್ಜ್ ಕಡೆ ಹೋಗೋಣ. ಏನು ಹಾಗೆ ಕೂತಿದ್ದೀರಲ್ಲ, ಹೇಳಿ. ನಂಗೂ ಮೊದಲೇ ಬೇಜಾರು. ದರಿದ್ರದವನು ಕಟ್ಕೊಂಡು ಹೆಂಡತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ನಿನ್ನೆ ಸಾಯಂಕಾಲ ನನ್ನ ಪಾರ್ಟಿಲಿ ತುಂಬ ಎಂಜಾಯ್ ಮಾಡಿದೆ ಅಂತ ಜಲಸ ಆಗ್ಬಿಟ್ಟಿದ್ದ. ಇವನಿಷ್ಟು ಹೊಲಸು ಅಂತ ಗೊತ್ತಿರಲಿಲ್ಲ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಛೇ, ಜಾಪ್ಸ್ಕೊಂಡ್ರೆ ಅಸಹ್ಯ ಆಗುತ್ತೆ.
ಬನ್ನಿ ತಿರ್ಗಾಡ್ಕೊಂಬರೋಣ, ಮೂಡಾದ್ರೂ ಚೇಂಜ್ ಆಗುತ್ತೆ. ಹೋಗೋಣ. ಅವನಿಗೆ ಇಷ್ಟ ಬಂದಾಗ ವರ್ತಿಸ್ತಾನೆ. ನನ್ನ ತಂದೆ ಕೂಡ ನನ್ಗೆ ಯಾವತ್ತೂ ಈ ಥರ ಮಾತಾಡಿರಲಿಲ್ಲ. ನನ್ಗೆ ಎಷ್ಟು ನೋವಾಯ್ತು ಗೊತ್ತಾ? ನಿಮ್ಮ ತಂದೆ ತಾಯಿ ನಿಮ್ಮನ್ನು ತುಂಬ ಮುದ್ದಾಗಿ ಬೆಳೆಸಿರ್ಬೇಕು ಅಂತ ಕಾಣ್ತದೆ. ನಾನು ಚಿಕ್ಕವಳಿರುವಾಗಲೇ ನಮ್ಮ ತಾಯಿ ಹೋಗ್ಬಿಟ್ರು. ಓಹ್, ನಾನು ಸಾರಿ, ನಿಮ್ಮನ್ನು ಈ ಪ್ರಶ್ನೆ ಕೇಳಬಾರ್ದಾಗಿತ್ತೇನು? ಪರವಾಗಿಲ್ಲ. ಬಾಂಬೆಯಲ್ಲಿ ನನ್ನ ತಂದೆ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಒಬ್ಬನೇ ಮಗಳು ಅಂತ ನನ್ನ ತುಂಬ ಪ್ರೀತಿಯಿಂದನೇ ಬೆಳೆಸಿದ್ರು. ಆದರೆ ನನ್ನ ಮೇಲಿನ ಪ್ರೀತಿಗಿಂತ ಅವ್ರಿಗೆ ಯಾವಾಗಲೂ ವ್ಯಾಪಾರದ ಮೇಲೆ ಹೆಚ್ಚು ಪ್ರೀತಿ. ನನ್ನ ಬಾಲ್ಯದ ಬಗ್ಗೆ ನಂಗೆ ಹೆಚ್ಚು ನೆನಪಿಲ್ಲ. ಯಾರ್ಯಾರು ಬೆಂತಟ್ಟಿ ಕೆನ್ನೆ ಹಿಂಡಿ ಬೆಳೆಸಿದ್ರು ಅಷ್ಟೇ ನೆನಪು. ನಾನೊಂಥರ ಒಂಟಿಯಾಗಿ ಬೆಳೆದೆ. ವ್ಯಾಪಾರದ ಹೆಸರಿನಲ್ಲಿ ಮನೆಯಲ್ಲಿ ಒಂದಲ್ಲ ಒಂದು ಪಾರ್ಟಿ ನಡೀತಾನೆ ಇರ್ತಿತ್ತು. ನಾನು ನನ್ನ ಒಂಟಿತನ ಕಳ್ಕೊಳ್ಳೋಗೋಸ್ಕರ ಕಾಲೇಜಲ್ಲಿರುವಾಗಲೇ ಫೋಟೋಗ್ರಫಿ ಬಗ್ಗೆ ಇಂಟ್ರೆಸ್ಟ್ ಬೆಳೆಸ್ಕೊಂಡೆ. ಆಮೇಲೆ ಎಜುಕೇಷನ್ ಮುಗಿದ್ಮೇಲೆ ನಾಲ್ಕರ ಫೋಟೋ ಎಕ್ಸಿಬಿಷನ್ ಕೂಡ ಮಾಡಿದೆ. ಯಾಕ್ರಿ ಕೈ ತೋರಿಸ್ತೀರಿ? ನಿಲ್ಸಿ, ಅವ್ನು ನಿಲ್ಸ್ಬಿಡ್ತಾನೆ. ನಿಮ್ಮ ಮತ್ತು ಪಾಲ್ ನಡೆ ಸಿಕ್ಕಿ ನರಳಾಡಕ್ಕಿಂತ ಇಬ್ಬ ಸತ್ಯ ಬೆಂಗಳೂರು ಮೈಸೂರು ಹೋಗೋದೇ ವಾಸಿ. ನೀನೇನು ತಿಳ್ಕೊಂಡಿದ್ದೆ? ಪರವಾಗಿಲ್ಲ ನೀನು. ಮೈಸೂರಿಗೆ ಬಂದಾಗ ನಮ್ಮ ಮನೆ ಖಂಡಿತ ಬರ್ಬೇಕು ಸರ್. ತುಂಬಾ ಸಂತೋಷ, ಪರಿಚಯ ಅಂತೂ ಆಗಿದೆಯಲ್ಲ. ಮೈಸೂರಿಗೆ ಬಂದಾಗ ಮತ್ತೆ ಭೇಟಿ ಆಗೋಣ. ನಿಮ್ಗಳ ಕಂಪ್ನಿ ತುಂಬಾ ಚೆನ್ನಾಗಿತ್ತು ಸರ್, ದಿನ ಕಳೆದ್ದೇ ಗೊತ್ತಾಗಿಲ್ಲ. ನನಗೆ ಹಾಗಾಗಿದೆ, ಇನ್ ನಿಮ್ಗಾಗದೆ ಇರುತ್ತೆ. ತುಂಬಾ ಸಂತೋಷ. ನಾನು ಬರ್ತೀನಿ ಸರ್. ನಮಸ್ಕಾರ. ಬರ್ತೀವಪ್ಪ. ಹೋಗ್ಬ ನಿಮ್ಮ. ನಮಸ್ಕಾರ. ಬರ್ತೀವಿ. ನಮಸ್ಕಾರ ಗೌರಿ. ಏನು ಮರ್ತಿಲ್ಲ ತಾನೆ? ಇಲ್ಲ. ಹಲೋ, ನಾವು ಹೋಗಿ ಬರ್ತೀವಿ. ನಮಸ್ಕಾರ. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಸರ್, ಆ ಕೊನೆ ರೂಮ್ ಖಾಲಿಯಾಗಿದೆ, ನಿಮ್ಮ ಲಗೇಜ್ ಅಲ್ಲಿಗೆ ಬದಲಾಯಿಸ್ತೀನಿ. ಇಲ್ಲಿ ಸ್ವಲ್ಪ ಸೈನ್ ಮಾಡಿ. ಲಗೇಜ್ ಅಲ್ಲಿ ಇಟ್ಟಮೇಲೆ ಬೀಗ ಹಾಕ್ಬಿಡಪ್ಪ. ಹಾಂ, ಬೀಗ ಇಲ್ಲಿದೆ. ಕಮ್ ಇನ್. ಹಲೋ. ಬಾ ಮೋಹನ್. ಪೌಲ್ ಅವರಿಲ್ವಾ? ಅವರೆಲ್ಲ ಹೊರಗಡೆ ಹೋಗಿದ್ದಾರೆ, ಈಗ ಬರ್ತಾರೆ. ಯಾಕೆ? ಸಾಯಂಕಾಲ ಕುರುಪ್ರಾಡಿಗೆ ಹೋಗ್ತಾ ಇದ್ದೀವಿ. ಪ್ರೊಫೆಸರ್ ಅವ್ರ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ, ನೀನು ಪಾವಲ್ ಬರ್ತೀರಾ ಅಂತ ಕೇಳಕ್ ಬಂದೆ. ಓ, ಖಂಡಿತ ಹೋಗೋಣ. ಪಾವಲ್ಗೂ ಹೇಳ್ತೀನಿ, ಕೂತ್ಕೋ. ಮಾಡಿ
ನಮಗೇನಪ್ಪ ಗೊತ್ತಾಗ್ಬೇಕು? ಅಳ್ಬೇಡ ಮರ, ಏನಾಯ್ತು ಅಂತ ಹೇಳು. ನನ್ನ ಹೆಂಡತಿ ಎಲ್ಲೋ ಬೆಳಗಿನಿಂದ ಬೂಡ್ನಲ್ಲಿ ಕಾಣ್ತಾನೆ ಇಲ್ಲ ಒಡೆಯ. ನೆನ್ನೆ ರಾತ್ರಿ ಅಷ್ಟು ಚೆನ್ನಾಗಿ ಹಾಡ್ತಾ ಕುಣಿತಾ ಇದ್ದಲ್ಲಪ್ಪ. ಗೆಡ್ಡೆ ಗೆಣಸ್ತರ ಕಾಡ್ಗೆ ಹೋಗಿರ್ಬಹುದು, ಬರ್ತಾಳೆ. ಹೌದಪ್ಪ, ಇಷ್ಟಕ್ಕೆಲ್ಲ ಧೈರ್ಯ ಕಳ್ಕೊಂಡ್ರೆ ಹೇಗಪ್ಪ? ಇಲ್ಲ ಒಡೆಯ, ಅವಳು ಇಲ್ಲ ಒಳೆ ನನಗೆ ಗೊತ್ತು. ಯಾಕೆ ಕಾಡಿನಲ್ಲೆಲ್ಲ ಹುಡುಕ್ ನೋಡಿದ್ಯಾ? ಅಲ್ಲೂ ಇಲ್ಲ. ನಾನು ನೋಡ್ಯ ಸಂತೆಗೇನಾದ್ರು ಹೋದ್ಲೋ ಏನೋ? ಇಲ್ಲ ಇಲ್ಲ ಒಡೆಯ, ತಂಡೆ ಇಲ್ಲಿ ಎಲ್ಲೂ ಇದ್ದಂಗಿಲ್ಲ ನಂಗೆ ಗೊತ್ತು. ಮೊದಲನೇ ಬಸ್ಗೆ ಹೋಗಿ ಪಟ್ಟಣ ಸೇರ್ಕೊಂಡ್ಬಿಟ್ಟು ಅವಳೆ ಅನ್ಸುತ್ತೆ. ಹಾಗೆಲ್ಲ ಆಗಿರಲ್ಲ ಬಿಡು. ಇಲ್ಲ ಒಡೆಯ, ನನಗೆಲ್ಲ ಗೊತ್ತೈತೆ. ಈಗೇನು ಮಾಡ್ಬೇಕು ಅಂತಿದ್ದೆ ಹೇಳು. ಯಾರಾದರೂ ಒಂದು 5 ರೂಪಾಯಿ ಕೊಡಿ ಒಡೆಯ, ಮೈಸೂರಿಗೆ ಹೋಗಿ ನೋಡ್ಕೊಂಡೇ ಬಂದ್ಬಿಡ್ತೀನಿ. ಅಲ್ಲಿ ಎಲ್ಲಿಂದ ಹುಡುಕ್ತೀಯ? ನೋಡೇ ಬಿಡ್ತೀನಿ ಒಡೆಯ, ಬಿಡಕ್ಕಾಯ್ತದ? ಸಿಕ್ಕರೆ ಅವಳನ್ನ ಎಳ್ಕೊಂಬಂದು ಒದ್ದು ಬುದ್ಧಿ ಹೇಳ್ತೀನಿ. ಏನೇ ಆದರೂ ಅವಳು ಪಟ್ಟಣ ಸೇರ್ಕೊಂಡಿದ್ದಾಳೆ ಅಂತ ನನಗೆ ಅನಿಸೋದಿಲ್ಲಪ್ಪ. ಸಿಕ್ಲಿ ಬಿಡ್ಲಿ, ನೋಡೋದಂತೂ ನೋಡೇ ಬಿಡ್ತೀನಿ. ತಗೋ ಹೋಗಿ ನೋಡೋದಂತೂ ನೋಡು, ಉಳಿದಿದ್ದು ನಿನ್ನ ಅದೃಷ್ಟ ಅಷ್ಟೆ. ಬರ್ತೀನಿ ಒಡೆಯ. ಆಯ್ತು.
ಏನ್ ಬೆಳಗ್ಗೆಯಿಂದ ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ. ನಮ್ ರಮೇಶ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ್ನು ಏನು? ಊರಿಗೆ ಬೇರೆ ಹೋಗ್ಬೇಕು, ಬಸ್ಗೂ ಬಹಳ ಹೊತ್ತಾಯ್ತು. ಪೌಲ್ ತುಂಬಾ ಬೋರ್ ಆಗ್ತಿದೆ, ಕಾರ್ಕಿ ಕೊಡು, ಡ್ರೈವ್ ಹೋಗ್ಬಿಡ್ತೀನಿ. ಏನಾಯ್ತು? ಕಾಡು ನದಿ ಎಲ್ಲ ಕಡೆ ಹುಡುಕಿದ್ವಿ ಸರ್, ಎಲ್ಲೂ ಅವನು ಕಾಣಿಸ್ಲಿಲ್ಲ. ಪ್ರೊಫೆಸರ್, ಫ್ರಾಂಕ್ ಆಗಿ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ಇದೆಲ್ಲ ನೀವು ನಿಮ್ಮ ಸ್ಟೂಡೆಂಟ್ಸ್ಗೆ ಕೊಟ್ಟ ಸ್ವಾತಂತ್ರ್ಯದ ಪ್ರತಿಫಲ ಅಷ್ಟೇ. ಡೋಂಟ್ ವರಿ ಮಿಸ್ಟರ್ ಪೋವೆಲ್, ನನ್ನ ಸ್ಟೂಡೆಂಟ್ಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಲೋ ಸಿದ್ದು, ನಿನ್ನೆ ರಾತ್ರಿ ನಿನ್ನ ಹತ್ರ ಜಗಳಾಡದೆ ಅಂತ ಬೇಜಾರು ಮಾಡ್ಕೊಂಡು ಮೈಸೂರು ಹೊರಟೋದ್ನೇನೋ ಕಣ. ಹೊರಡಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಮೈಸೂರಿಗಾರು ಹೋಗಿ ನೋಡೋಣ, ಅಲ್ಲೇನಾರು ಸಿಗ್ತಾನೆ. ಕಾರ್ಕಿ ಕೊಡು ಪೋಲ್. ಕತ್ಲಾಗದ್ರೊಳಗೆ ಬಂದ್ಬಿಡು. ಏನ್ ಮಾಡ್ತಿದ್ಯಾ ಮೋಹನ್? ಏನೋ ಒಂಥರ ಬೇಜಾರು, ಓದೋಣ ಅಂತ ಪ್ರಯತ್ನ ಪಟ್ಟೆ, ಆದ್ರೆ ಏನ್ ಮಾಡೋಕು ಮನಸ್ಸೇ ಇಲ್ಲ. ಅದಕ್ಕೆ ನಿದ್ದೆನಾರೋ ಮಾಡೋಣ ಅಂತಿದ್ದೆ. ನಾನ್ ನಿದ್ದೆ ಮಾಡಕ್ ಬಿಡಲ್ಲ. ಯಾಕೆ? ಬೆಳಿಗ್ಗೆಯಿಂದ ಬೇಜಾರು. ನನ್ ಕಾರ್ಕಿ ತಂದಿದ್ದೀನಿ, ಡ್ರೈವ್ ಹೋಗೋಣ ಅಂತ. ಹೋಗೋಣ? ನನ್ಗೆ ಹೊರಗೋಗಕ್ ಮನಸ್ಸೇ ಇಲ್ಲ, ಬೇಕಿದ್ರೆ ನೀ ಹೋಗ್ಬಿಡ್ ಬಾ. ನೋ ಮೋಹನ್, ನೀನ್ ಬರ್ಲೇಬೇಕು. ಅದು ಅಲ್ಲದೆ ನನಗೆ ಡ್ರೈವ್ ಮಾಡಕ್ಕೂ ಬರಲ್ಲ ಸ್ಮಿತಾ. ನಾನ್ ಡ್ರೈವ್ ಮಾಡ್ತೀನಿ ಬಾ, ನನ್ ಡ್ರೈವಿಂಗ್ ನೋಡಿದ್ರೆ ನಿನ್ ಮೋಡ್ಸ್ ಎಲ್ಲ ಬದಲಾಗ್ಬಿಡುತ್ತೆ. ಬೇಡ ಸ್ಮಿತಾ, ಇವತ್ತೊಂದು ದಿವಸ ಬಿಟ್ಬಿಡು ಪ್ಲೀಸ್. ಅದೆಲ್ಲ ನಂಗೆ ಗೊತ್ತಿಲ್ಲ, ಬೇಗ ರೆಡಿ ಆಗಿರು, ಬಿ ಕ್ವಿಕ್. ಬೇಗ ಬಂದ್ಬಿಡು, ಗೊತ್ತಾಯ್ತಾ? ಬರ್ತೀನಿ ಮಿಸ್ಟರ್ ಪವೆಲ್, ಥ್ಯಾಂಕ್ಸ್ ಫಾರ್ ಎವರಿಥಿಂಗ್. ಬಸ್ಸಿಗೆ ಲೇಟ್ ಆಗೋಯ್ತು ಅಂತ ಕಾಣತ್ತೆ, ಕೊನೆ ಪಕ್ಷ ಲಾರಿ ಒಳಗಾರು ಹೋಗಿ ಊರಿಗೆ ಸೇರ್ಕೋಬೇಕು. ಬರ್ತೀನಿ, ಗುಡ್ ಬೈ. ಥ್ಯಾಂಕ್ ಯು. ಬರ್ತೇವೆ ಸರ್, ಬರ್ತೇವೆ ನಾಳೆ, ಬರ್ತೇವೆ. ಬರ್ತೇವೆ ಸರ್. ಓಕೆ. ಆಗುತ್ತಾನೆ.
ಕೆಟ್ಟೋಗ್ಬಿಟ್ಟಿದೆ ಹಾಳಾದ್ದು. ತಾಟೆ ಅಂತ ಇಲ್ಲ ನೋಡು. ಇದೇನ್ ಮಾಡೋದು ಹಾಗಾದ್ರೆ? ನಾ ಬಾನೆಟ್ ತೆಗಿತೀನಿ, ಏನಾಗಿದೆ ಅಂತ ನೋಡು. ನಾನು ಕಾರ್ ಡ್ರೈವ್ ಮಾಡಕ್ಕೆ ಬರಲ್ಲ, ನೀನು ರಿಪೇರಿ ಮಾಡಕ್ಕೆ ಬರುತ್ತೆ. ಸರಿ ಹಾಗಾದ್ರೆ ಇಲ್ಲೇ ಮಲಗ್ಬಿಡೋಣ ಬಿಡು. ನಂಗೆ ಡ್ರೈವ್ ಮಾಡಕ್ ಬರುತ್ತೆ ಅಷ್ಟೇ, ರಿಪೇರಿ ಬರಲ್ಲ. ಬಾ ಹೋಗೋಣ. ಆದ್ರೆ ಕಾರ್ ನಿಲ್ಲೇ ಬಿಟ್ಟು ಹೇಗೆ ಹೋಗೋದು? ಅನೇಕ ಕಾಟ ಬೇರೆ. ಹಾಗಂತ ಇಲ್ಲಿ ಕಾವಲಿರೋಕ್ಕಾಗತ್ತಾ? ಪೌಲ್ಗೆ ಹೋಗಿ ಹೇಳ್ಬಿಡೋಣ. ಬಾ, ಬೆಳಿಗ್ಗೆ ಬಂದು ತಗೊಂಡೋದ್ರಾಯ್ತು. ಕಾರ್ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳಿದಾಗ ಪೌಲ್ ಮುಖ ನೋಡ್ಬೇಕು, ಕೆಂಡ ಆಗ್ಬಿಡುತ್ತೆ. ಕಾಡು ಪ್ರಾಣಿಗಳಿಗೆ ಮನುಷ್ಯರು ಸುಳ್ಳು ಹಾಕ್ತಾರೆ. ಅಪಾಯ, ಸುಮ್ಮನೆ ಬಾ. ಕಾಡ್ನಲ್ಲಿ ಕಾರ್ ಬಿಟ್ಟು ಬರೋದು ಅಂದ್ರೆ ಏನ್ ಅರ್ಥ ಸ್ಮಿತಾ? ಇದು ಶುದ್ಧ ಬೇಜವಾಬ್ದಾರಿತನ. ನಾನೇನ್ ಮಾಡ್ಲಿ ಪಾಲ್, ಬೇಕು ಅಂತ ಮಾಡಿದ್ದಲ್ಲ. ತಲಗದ ಕಾಟ ಬೇರೆ, ಸದ್ಯ ನಾವು ಬಂದು ಮುಟ್ಟಿದ್ವಲ್ಲ. ಏನೇ ಆದ್ರೂ ದಿಸ್ ಇಸ್ ಟೂ ಬ್ಯಾಡ್. ಹೋಗ್ಲಿ ಬಿಡು. ಏನಾಯ್ತು ಈಗ? ಕಾರ್ ಬೆಳಿಗ್ಗೆ ತಂದ್ರಾಯ್ತು. ಬಾ, ಹೋಗಿ ಊಟನಾದ್ರೂ ಮಾಡೋಣ. ನಂದು ಊಟ ಆಯ್ತು. ಹಾಗಾದ್ರೆ ನಾನು ಊಟ ಮಾಡ್ಕೊಂಡ್ ಬರ್ತೀನಿ ಡಿಯರ್. ಬಾ ಮೋಹನ್. ಬಹಳ ಹೊತ್ತಾಗಿದೆ. ಹಾ, ಬಿಡ್ಸು. ಬಹಳ ನಡೆದದ್ದು ಸುಸ್ತು, ಮಲಕೊಂಡ್ರೆ ಸಾಕಾಗಿದೆ.
ಮಾಡಲ್ವಾ? ಅಂದಾಗೆ ಅವತ್ ನೋಡಿದ್ರೆ ಬರ್ಡ್ನ ಕಡೆಗೂ ತೋರಿಸ್ಲಿಲ್ಲ. ಅದು ತುಂಬಾ ಅಪರೂಪದ ಹಕ್ಕಿ. ನಾನೇ ಮತ್ತದನ್ನು ನೋಡಿ ನನ್ಮೇಲೆ ನಿನ್ಗೆ ಹಾಕಿ ತೋರಿಸ್ಲಿ. ಅದು ಅಲ್ಲದೆ ಇನ್ನೊಂದು ರೇರ್ ಬರ್ಡ್ ಸಿಕ್ಕಿರುವಾಗ ನಾನು ಹಳೆದನ್ನು ಕಟ್ಕೊಂಡು ಏನ್ ಮಾಡ್ಲಿ? ಗುಡ್ ನೈಟ್, ಬೆಳಿಗ್ಗೆ ನೋಡೋಣ. ಬಹಳ ಮಾತಾಡ್ಬೇಕು ಅನಿಸ್ತಿದೆ, ನಿದ್ದೆನೂ ಬರ್ತಿಲ್ಲ. ತುಂಬಾ ಚಳಿ ಅಲ್ಲ? ಹೌದೌದು. ಬಾ, ಅಲ್ಲಿಗೆ ಹೋಗಿ ಬೆಂಕಿನಾದ್ರೂ ಕರ್ಸ್ಕೊಳ್ಳೋಣ. ಏನಯ್ಯ, ಬೆಂಕಿ ಕಾಯಿಸ್ತದ್ಯಾ? ಬೆಚ್ಚಿದೆ ನೋಡು. ನಿನ್ ಕಣ್ಣಲ್ಲಿ ಬೆಂಕಿ ಕಾಣಿಸ್ತಾ ಇದೆ. ನಿನ್ ಕಣ್ಣಲ್ಲೂ ಅಷ್ಟೆ. ಮಿತಾ, ಮಿತಾ ಮೋಹನ್, ಪೌಲ್ ಕಣ್ಣಲ್ಲೂ ಬೆಂಕಿ ಕಾಣಿಸುತ್ತ ನೋಡು. ಸರಿ ಸ್ಮಿತಾ, ಪೌಲ್ ಕಣ್ಣಲ್ಲಿ ಬೆಂಕಿನೇ ಕಾಣ್ತಿಲ್ಲ. ಪೌಲ್, ನಿನ್ ಕಣ್ಣಲ್ಲಿ ಬೆಂಕಿನೇ ಇಲ್ಲ. ಸ್ಮಿತಾ ಬಾ, ಈಗಾಗಲೇ ಸಾಕಷ್ಟು ಹೊತ್ತಾಗಿದೆ. ಯಾಕೆ ಬಚ್ಚಿದ್ಯಾ? ನಿಂದೊಂದು ಪೋರ್ಟ್ರೇಟ್ ಮಾಡ್ಬೇಕು ನೋಡೀಗ. ಮೋಹನ್, ಒಂದು ಪೆನ್ ಪೇಪರ್ ಕೊಡು, ಒಂದು ಸ್ಕೆಚ್ ಬರೋಣ. ಕೆಟ್ಟ ಚಿತ್ರ ಬರೆಯೋದಲ್ದೆ ಅದ್ರ ಮೇಲೆ ಲಿಂಕ್ ಬೇರೆ ಹಾಕಿದ್ಯಾ? ಅದ್ ಇಂಕಲ್ಲ ಪಾಲ್, ನಿನ್ ಮುಖದ ಮೇಲಿರೋ ಮಸಿ. ನಾನ್ಸನ್. ಸ್ಟೂಪಿಡ್.
ಸ್ಮಿತಾ ಬಾ ಮೋಹನ್. ಸ್ಮಿತಾ, ಇವತ್ತು ಬೆಂಗಳೂರಲ್ಲೊಂದು ಮೀಟಿಂಗ್ ಇದೆ, ನಂಗೆ ಮರ್ತು ಹೋಗಿತ್ತು. ಬೇಗ ಲಗೇಜ್ ಪ್ಯಾಕ್ ಮಾಡೋ, ಹೊರಡೋಣ. ಏನ್ ಪೌಲ್, ಇಲ್ಲಿ 10-12 ದಿನ ಆದ್ರೂ ಇರೋಣ ಅಂತ ಹೇಳಿದ್ದಿ, ಈಗ ಇದಕ್ಕಿದ್ದ ಹಾಗೆ ಹೊರಡು ಅಂತೀಯಲ್ಲ. ಇಲ್ಲ, ಐ'ಮ್ ಸಾರಿ, ನನ್ನ ಮೀಟಿಂಗ್ ಹೋಗ್ಲೇಬೇಕು. ಓ, ಈ ಕಾಡು ಅಂದ್ರೆ ನನ್ಗೆ ಎಷ್ಟಿಷ್ಟ, ಬಿಟ್ಟು ಬರೋಕೆ ಮನ್ಸಾಗಲ್ಲ. ನಾನು ಇನ್ನೂ 1-4 ದಿನ ಇರ್ಬೋದಲ್ಲ ಅಂತ ಎಷ್ಟು ಸಂತೋಷವಾಗಿದ್ದೆ. ಪರವಾಗಿಲ್ಲ, ಒಂದು ಕೆಲಸ ಮಾಡೋಣ, ನಿಂಗೆ ಅಷ್ಟು ಅರ್ಜೆಂಟ್ ಕೆಲಸ ಇದ್ರೆ ನೀನ್ ಬೇಕಾದ್ರೆ ಈಗ ಹೊರಡು, ನಾನೊಂದು 2 ದಿನ ತಡೆದು ಬರ್ತೀನಿ. ಮೋಹನ್ ನನ್ನನ್ನ ಬಸ್ಗೆ ಹತ್ತಿಸ್ತಾರೆ ಅಲ್ವಾ ಮೋಹನ್, ಆಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ನಿನ್ನನ್ನು ಮೀಟ್ ಮಾಡ್ತೀನಿ. ಸರಿ, ನಿನ್ನ ಇಷ್ಟ ಬಂದ ಮಾಡು. ಪಾಲ್, ಇನ್ನು 2-3 ದಿವಸ ಪಾಲ್, ಬಂದ್ಬಿಡ್ತೀನಿ, ಬೆಂಗಳೂರಲ್ಲಿ ಸಿಗ್ತೀನಿ. ಗೀಚಗಂಡು ಅಂದ್ರೆ ಗೀಚಗಂಡ್ರೆ ಗೊತ್ತಿಲ್ವಾ, ಅದೊಂದು ವಿಚಿತ್ರ ಹಕ್ಕಿ, ನೋಡಕ್ಕೆ ದೊಡ್ಡ ಗುಬ್ಬಚ್ಚಿ ತರ ಇರುತ್ತೆ. ಮತ್ತೆ ಅದ್ರ ಗೂಡು ವಿಚಿತ್ರವಾಗಿದೆ ಅಲ್ಲ. ಹೌದು, ನಾನು ಚಿಕ್ಕವನಾಗಿದ್ದಾಗ ನಮ್ಮಪ್ಪ ಅದ್ರ ಗೂಡಿನ ಕತೆ ಹೇಳ್ತಿದ್ರು. ಸಣ್ಣ ಸಣ್ಣ ಹುಲ್ಲಿನಿಂದ ಗೀಜಗ ಗೂಡು ಕಟ್ಟಿದ ಮೇಲೆ ನದಿ ತೀರದಿಂದ ಜೇಡಿ ಮಣ್ಣನ್ನು ತಂದು ಆ ಗೂಡಿನೊಳಗಿಡ ತಂದೆ. ಆಮೇಲೆ ಕಾಡಿನಿಂದ ಮಿಳುಕುಳ ತಂದು ಆ ಜೇಡಿ ಮಣ್ಣಿಗೆ ಸಿಕ್ತದಂತೆ. ತಾನು ಮರಿ ಹಾಕಿ ಆ ಮರಿಗಳು ಬೆಳೆಯೋ ಹೊತ್ತಿನಲ್ಲಿ ಸುತ್ತಲೂ ಕತ್ಲಿರಬಾರ್ದು ಅಂತ ಮಿಳುಕುಳದ ಬೆಳಕಿನಲ್ಲಿ ಬೆಳೆಸುತ್ತಂತೆ. ಫ್ಯಾಂಟಾಸ್ಟಿಕ್, ನೇಚರಲ್ಲಿ ಏನೆಲ್ಲ ಹಡ್ಕೊಂಡ್ಬಿಟ್ಟಿದೆ ನೋಡು. ಅಷ್ಟೇ ಅಲ್ಲ, ಇದ್ರ ಗೂಡು ಗಾಳಿಗೇನಾದ್ರೂ ಕೆಳಗೆ ಬಿದ್ದುಬಿಟ್ರೆ ಅಥವಾ ಯಾರು ಮುಟ್ಬಿಟ್ರೆ ಆ ಗೂಡನ್ನೇ ಬಿಟ್ಟು ಹೋಗುತ್ತೆ, ವಾಸ ಮಾಡೋಕ್ಕೆ ಬೇರೆ ಗೂಡನ್ನೇ ಕಟ್ಟುತ್ತೆ. ಮೋಹನ್, ಆ
ಮೂಡಿ ಎಷ್ಟು ಆರ್ಟಿಸ್ಟಿಕ್ ಆಗಿದೆ ನೋಡು. ಇಲ್ಲಿನ ಅನುಭವಗಳ ನೆನಪಿಗೆ ಅದನ್ನ ಮನೆಗೆ ತಗೊಂಡು ಹೋಗಿ ಇಟ್ಕೊಳ್ಳೋಣ ಅನ್ಸುತ್ತೆ. ನಂಗೆ ಅದನ್ನ ಕಿತ್ಕೊಡ್ತೀಯ? ಚಿಕ್ಕನ್ನಲ್ಲಿ ನಾನು ಹಳ್ಳಿಲಿದ್ದಾಗ ಬಿಸಿಲು ಕಾಲು ಸುಡುತ್ತೆ ಅಂತ ಚಪ್ಪಲಿಗಳಿಗೆ ಬದಲು ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೆ. ಈಗ ಬಹುಶಃ ನಾನು ಅರ್ಧ ಕಾಲಿಗೂ ಸಾಕಾಗತ್ತೋ. ಮೋಹನ್, ಏನಾಯ್ತು? ನಾವು ಆ ಗೂಡನ್ನು ಕಿತ್ಬಿಟ್ವಿ ಪಾಪ. ಗೂಡು ಕಲ್ಕೊಂಡು ಹಕ್ಕಿಗಳೆಲ್ಲ ಚೀರಾಡ್ತೀವಿ. ಹಾಗಾದ್ರೆ ತಗೋ, ಅಲ್ಲೇ ತಗೊಂಡು ಕಟ್ಬಿಡು. ಇಲ್ಲ ಸ್ಮಿತ, ನಾನಾಗಲೇ ಹೇಳಿದ್ನಲ್ಲ, ಆ ಗೂಡಿಗೆ ಮೇಲ್ಗೆ ಆದ್ಮೇಲೆ ಅವುಗಳು ಅದ್ರಲ್ಲಿ ವಾಸ ಮಾಡೋದಿಲ್ಲ. ಈಗ ಅವುಗಳು ನೀನೇ ಇಟ್ಕೋಬೇಕಾಗತ್ತೆ. ಯಾಕೆ ಸ್ಮಿತ, ಏನಾಯ್ತು? ನಾನು ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ಒಬ್ರು ಅಜ್ಜಿ ಇದ್ರು. ಮನೇಲಿ ನಾನು ಏನು ಮುಟ್ಟಿದ್ರು ಮೇಲ್ಗೆ ಮಾಡಬೇಡ ಅಂತಿದ್ರು. ಆ ಅಜ್ಜಿ ಸತ್ತೋದ್ಮೇಲೆ ಆ ಪದ ನಾನು ಕೇಳಿರಲಿಲ್ಲ. ಈಗ ಮತ್ತೆ ಅದನ್ನ ಕೇಳಿ ನಗು ಬಂತಷ್ಟೇ. ಸರಿ, ಇದು ನಾನು ಇಟ್ಕೋತೀನಿ, ಇನ್ನೇನು ಮಾಡೋದು, ಬಾ ಹೋಗೋಣ. ಬಹುಶಃ ಮೊಬೈಲ್ ಇಷ್ಟಕ್ಕೆ ಬೆಂಗಳೂರು ತಲುಪಿರ್ಬೋದು. ಹಾ, ಬೆಳಿಗ್ಗೆ ನೋಡು ಹಾಗೆ ಕುಪ್ಸ್ಕೊಂಡು ಹೊರಟೋದ. ಅವನು ಯಾವಾಗಲೂ ಅಷ್ಟೇ, ತುಂಬ ಬೇಗ ಅಪ್ಸೆಟ್ ಆಗ್ಬಿಡ್ತಾನೆ. ಅವನು ಹೊರಟೋದ್ಮೇಲೆ ಲಾಡ್ಜಲ್ಲಿ ನಾವಿಬ್ರೆ, ನಮಗೂ ತುಂಬ ಬೋರ್ ಆಗುತ್ತೆ. ನಮ್ಮ ರೂಮ್ಗೆ ಬಂದಿದ್ ಬಿಡು. ಹಲೋ ಮೋಹನ್. ಏನ್ ಸ್ಮಿತ, ಇವತ್ತಿನ ನಿದ್ದೆ ಮಾಡಿಲ್ಲ? ಮೈಸೂರು ತನಕ ಹೋಗ್ಬಿಟ್ಟಿದ್ದೆ, ನಿಮ್ಮನ್ನೆಲ್ಲ ಬಿಟ್ಟಿರ್ಲಾರ್ದೆ ವಾಪಸ್ ಬಂದ್ಬಿಟ್ಟೆ. ಬನ್ನಿ ಮಿಸ್ಟರ್ ಮೋಹನ್, ಮೈಸೂರಿಂದ ಒಳ್ಳೆ ಬಿಸ್ಕಿ ತಂದಿದ್ದೀನಿ, ಬನ್ನಿ ಕಿಲ್ಮಾಣ ಬನ್ನಿ. ಹೇಳಿ ಮಿಸ್ಟರ್ ಮೋಹನ್, ಕುಡೀರಿ ಕುಡೀರಿ ತಗೊಳ್ಳಿ. ಜಯ ಜಯ. ಏನು ಹುಡುಗರಪ್ಪ ನೀವು, ನಮ್ಮ ಕಾಲದಲ್ಲಿ ಒಬ್ಬೊಬ್ಬರು ಒಂದೊಂದು ಬಾಟ್ಲ್ನ ಕಿಲ್ ಮಾಡ್ತಿದ್ವಿ. ಮೈಸೂರಿನಿಂದ ವಾಪಸ್ ಬರುವಾಗ ವಿಪರೀತ ಮಳೆ, ಹಾಳಾದ ಸಲಗಗಳು ಮಳೆಗೆ ರಸ್ತೆಗೆ ಬಂದ್ಬಿಡುತ್ತವೆ. ಈ ಕತ್ತೆಯಲ್ಲಿ ನನಗೆ ಸಲಗ ತೊಂದರೆ ಕೊಡಬಹುದು ಅಂತಿದ್ದೆ, ಹ್ಯಾಂಗ್ ಆದ್ ಹಾಗೇನಾಗ್ಲಿಲ್ಲ. ಎಲ್ಲೋ ಮರ
ಅವ ದುಡ್ಡು ತಗೊಂಡೋದ್ರೆ ತಿರ್ಗಾ ಪತ್ತೆನೆ ಇಲ್ಲ. ಆವತ್ತೇ ಪಟ್ಟಣಕ್ಕೆ ಹೋಗಿದ್ದೆ ಹೊಡಿಯ, ಎಲ್ಲೆಲ್ಲೂ ಜನ ಸಮುದ್ರ, ಹುಟ್ಟಿ ಕಾಣಲೇ ಇಲ್ಲ. ಬೇವರ್ಸಿ ಹಾಳಾದ್ಲು ಅಂತ ಊರಿಗೆ ವಾಪಸ್ ಬಂದ್ಬಿಟ್ಟೆ. ಇಲ್ಲೇ ಬಂದಿದ್ಲು, ಯಾವ ಒಂದ್ ಜೊತೆಲೋ ನಾಲ್ಕಾರು ದಿವಸ ಇದ್ಬಿಟ್ಟು ಬಂದ್ಲು. ಊರಿನ ಜನ ಹೇಳಿದ್ರು ದೇವತೆಗೆ ತಪ್ಪದಂಡ ಒಪ್ಪಿಸಿ ವಾಪಸ್ ಕರ್ಕೊಂತ. ಬಿಡಕ್ಕಾಯ್ತದ ಒಡೆಯ, ಎಷ್ಟೇ ಆಗ್ಲಿ ಕಟ್ಕೊಂಡೋಳ್ತಾನೆ, ಅದಕ್ಕೆ ಇವೆಲ್ಲ ನಡೆಸಿದ್ದು. ಮೋಹನ್, ಲಾಡ್ಜ್ ವಾಪಸ್ ಹೋಗೋಣ. ಮಾರನಿಗೂ ಬದುಕಬೇಕಾಗಿದೆ. ವಾಪಸ್ ಬಂದ ಪುಟ್ಟಿನ ಮಾರ ಒಪ್ಕೊಂಡಿದ್ದಾನೆ, ಕವಿಲ್ ಸಹ ವಾಪಸ್ ಬಂದಿದ್ದಾನೆ. ಬಹುಶಃ ಅವನನ್ನು ನಾವು ಒಪ್ಕೋಬೇಕಾಗುತ್ತೋ ಏನು. ಮೋಹನ್, ನಮಗೆಲ್ಲ ಮಾರಿನ ತರ ಭೂಮಿ ಬಂಟ್ಕೊಂಡು ಬದುಕೋಕೆ ಸಾಧ್ಯವಾಗ್ತಿಲ್ಲ ನೋಡು. ನಾನು ಪ್ರತಿ ಸಲ ಹುಡುಗರ ಜೊತೆ ಓಡಾಡಿದಾಗ್ಲೂ ಆ ಹುಡುಗರೆಲ್ಲ ನಾನು ಅವ್ರನ್ನ ಆಳ್ವಾಗಿ ಪ್ರೀತಿಸ್ತೀನಿ ಅಂತಲೇ ತಿಳ್ಕೊಂಡ್ಬಿಡ್ತಾರೆ. ಅನುಭವಗಳೆಲ್ಲ ನನಗೆ ತುಂಬಾ ಎಕ್ಸೈಟಿಂಗ್. ನಾನು ಬೆಂಗಳೂರಿಗೆ ಹೋದ್ಮೇಲೆ ಇದ್ರ ಬಗ್ಗೆ ನನ್ನ ಫಿಯಾನ್ಸಿ ಕಾಗದ ಬರೀತೀನಿ, ಅವನು ತುಂಬಾ ಥ್ರಿಲ್ ಆಗ್ತಾನೆ. ಅರೆ, ಯಾಕೆ ನೀವಿಬ್ರು ಹಾಗೆ ನೋಡ್ತಿದ್ದೀರಿ? ಓ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣ್ತಿದ್ದೆ. ನಿಜವಾಗ್ಲು ಐ ಎಮ್ ಎಂಗೇಜ್. ಅವನು ಸ್ಟೇಷನಲ್ಲಿದ್ದಾನೆ, ಇನ್ನು 2 ತಿಂಗಳಿಗೆ ಮದುವೆ. ಹನಿಮೂನ್ಗೂ ನಾವು ಇಲ್ಲೇ ಬರ್ತೀವಿ ಅಂತ ಕಾಣಿಸುತ್ತೆ. ನನಗೆ ಕಾಡು ತುಂಬ ಹಿಡಿಸ್ಬಿಟ್ಟಿದೆ. ಪಾಲ್, ಇನ್ನು ಕೂತೇ ಇದೆಯಲ್ಲ. ಓಹೋ, ಕಮಾನ್ ಮೋಹನ್. ಪಾಲ್, ನಾನು ಹೊರಗಡೆ ಇರ್ತೀನಿ, ನೀನು ಅಲ್ಲೇ ಬಂದ್ಬಿಡು. ನೋಡು ಮುಂದೆ ಅಲ್ಲಿ ಅನ್ಕಲೆ ಮೈಲ್ 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 ಅಲ್ಲಿ ಇದ್ದಾರೆ ಡೌನ್ ಇನ್ನು ಅಚ್ಚಾ ಅಲ್ಲಿ ಲುಕ್ ಹೋಗೋಣ. ಅಸ್ಮಿತಾ, ಕತ್ಲಾಗ್ತಾ ಇದೆ. ಫೋಟೋಗ್ರಾಫ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ಫ್ರೇಮ್ ಹಾಕ್ಸಿಟ್ಕೋತೀನಿ. ಮುಂದೆ ಕೂತ್ಕೋ. ಪರವಾಗಿಲ್ಲ, ಇಲ್ಲೇ ಕೂತ್ಕೋತೀನಿ.
ಕತ್ಲಾಗೋದ್ರಲ್ಲಿ ಮೆಸ್ಸು ಸೇರ್ಕೊಂಬಿಡಿ ಮಿಸ್ಟರ್ ಪವನ್. ಇಲ್ಲಿ ಒಂಟಿ ಸರ್ಗದ ಕಾಟ ವಿಪರೀತ. ಬೇಕಿದ್ರೆ ರಾತ್ರಿ ಇಲ್ಲೇ ಹೋಗೋದಿತ್ತಲ್ಲ. ಪರವಾಗಿಲ್ಲ ಮಿಸ್ಟರ್ ಮೋಹನ್, ಹತ್ತು ದಿವಸ ಕಾರ್ನಲ್ಲಿ ಕಲ ಕಳೆದ್ಮೇಲೆ ಒಂಟಿ ಸಲದ ಬಗ್ಗೆ ಹೆದರಿಕೆನೇ ಹೊರಟೋಗಿದೆ. ಮೋಹನ್ ಈವರೆಗೆ ನಾನು ಕಾಣದ ನನ್ನವನಿಗೆ ನನ್ನ ಸರ್ವಸ್ವವನ್ನು ಸಮರ್ಪಿಸುತ್ತೇನೆ. ಇನ್ನೆರಡು ದಿನಗಳಲ್ಲೇ ಬಂದು ನನ್ನನ್ನು ಬೆಂಗಳೂರಿನ ಅಶೋಕ ಹೋಟೆಲ್ನಲ್ಲಿ ಭೇಟಿಯಾಗು. ಸ್ಮಿತಾ. ಬಟ್ಟೆಗಳನ್ನು ದೋಬಿಂದು ವಾಪಸ್ ತಂದು ಬಹುಶಃ ನಾಳೆ ಬೆಳಗ್ಗೆ ಫಸ್ಟ್ ಬಸ್ಗೆ ಹೋಗ್ಬೋದು ಅಂತ ಕಾಣ್ತದೆ. ಮತ್ತೆ ಯಾವಾಗಲಾದ್ರೂ ಬಿಡುವಾದಾಗ ಬಂದು ನನ್ನ ಕೆಲಸ ಮುಗಿಸ್ತೀನಿ.